नमस्कार मित्रे, तमगेल क्लासिक यूट्यूब चानल आत्मीय स्वागत। मित्रे तवेल बेरे बेरे स्पर्धात्मक परीक्ष सिद्धतिरबू तमें गे याद स्पर्धात्मक परीक्ष तेजकू कूड़ा अली सिंह पा अंत अब प्रचलित घटने कुरतु पर्टिक्युलरली तु इतचे के एस परीक्षे पूर्वभावी परीक्ष बरदर तमें गे ಅಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಸೇರಿದ್ರೆ ಸುಮಾರು 60 ರಷ್ಟು ಪ್ರಶ್ನೆಗಳು ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಬರ್ತವೆ. ಹಾಗಿನನೇ ಅಕ್ಟೋಬರ್ 4 ಕ್ಕೆ ಐಎಎಸ್ ಪೂರ್ವಭಾವಿ ಪರೀಕ್ಷೆ ನಡೆಯತಾ ಇದೆ. ಸೋ ಅಲ್ಲೂ ಕೂಡ ಪತ್ರಿಕೆ 1 ರಲ್ಲಿ ಮುಖ್ಯವಾಗಿ ಬಹುತೇಕ ಪ್ರಶ್ನೆಗಳು ಪ್ರಚಲಿತ ವಿದ್ಯಮಾನಗಳಿಗೆ ಲಿಂಕ್ ಆಯ್ಕೊಂಡು ಅವು ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ, ಹಿಸ್ಟರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ತರನಾಗಿ ಆಯಾ ವಿಷಯಗಳಿಗೆ ಲಿಂಕ್ ಮಾಡಿ ಪ್ರಶ್ನೆ ಕೇಳುವಂತದ್ದು ಇರ್ತದೆ ಅಂತ. ಹಾಗೆ ತಾವು ಯಾವುದೇ PSI PC ಮತ್ತೆ ಯಾವುದೇ ಪರೀಕ್ಷೆ ಬರೆಯುವವರಾಗಿರ್ರಿ, ಅಲ್ಲೆಲ್ಲ ಪ್ರಚಲಿತ ಘಟನೆಗಳಿಗೆ ತುಂಬಾ ಮಹತ್ವದ ಪಾತ್ರ ಇದೆ ಅನ್ನುವಂತದ್ದು. ಇದು ಕೇವಲ ಹೀಗೆ ಪೂರ್ವಭಾವಿ ಅಥವಾ ಆಬ್ಜೆಕ್ಟಿವ್ ಟೈಪ್ ಪರೀಕ್ಷೆಗಳಲ್ಲಿ ಮಾತ್ರ ಅಲ್ಲ. ಗೊತ್ತಿರಲಿ ಮಿತ್ರರೇ, ತಾವು PSI ಪರೀಕ್ಷೆ ಬರೆಯುವವರಾಗಿದ್ರೆ ಅಲ್ಲಿ ಪತ್ರಿಕೆ 1 ರಲ್ಲಿ ಬರುವಂತ ಮುಖ್ಯವಾಗಿ ಪ್ರಬಂಧದ ವಿಷಯಗಳು ಬಹುತೇಕ ಸಲ ಒಂದೆರಡು ಟಾಪಿಕ್ ಆದರೂ ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿಯೇ ಇರ್ತವೆ ಅನ್ನುವಂಥದ್ದು. ಹಾಗೆ ತಾವು KS ಮುಖ್ಯ ಪರೀಕ್ಷೆ ಬರೆಯೋದಕ್ಕೆ ಸಿದ್ಧರಾಗ್ತಾ ಇರಬಹುದು. ಸೋ ಅಲ್ಲೂ ಕೂಡ ಪ್ರಬಂಧ ಅನ್ನುವಂಥ ಒಂದು ಪತ್ರಿಕೆ ಇದೆ. ಆ ಪ್ರಬಂಧದಲ್ಲಿ ಎರಡು ಭಾಗಗಳಿದ್ದಾವೆ. ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ವಿಷಯಗಳು ಅಂತಿದ್ರೆ ಎರಡನೇ ಭಾಗ ಸ್ಥಳೀಯ ವಿಷಯಗಳು, ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಮಹತ್ವದ ವಿಷಯಗಳ ಕುರಿತಾಗಿ ಪ್ರಬಂಧಗಳನ್ನು ಕೇಳೋದಕ್ಕೆ ಅವಕಾಶ ಇರುವಂಥದ್ದು. ಆ್ಯಂಡ್ ಆಫ್ ಕೋರ್ಸ್ ಇವನ್ ಇನ್ IAS ಮೇನ್ ಎಕ್ಸಾಮಿನೇಷನ್ ಯು ಹ್ಯಾವ್ ಎಸ್ಐ ಪೇಪರ್, ಅಲ್ಲೂ ಕೂಡ ಪ್ರಬಂಧ ಅಂತಿದೆ. ಅಲ್ಲೂ ಎರಡು ವಿಭಾಗಗಳಿರ್ತವೆ. ಅಫ್ಕೋರ್ಸ್ ಅಲ್ಲಿ ಕೇಳುವಂಥ ಯಾವುದೇ ಟಾಪಿಕ್ಗೂ ಕೂಡ ಕರೆಂಟ್ ಅಫೇರ್ಸನ್ನು ನೀವು ರಿಲೇಟ್ ಮಾಡೋದಕ್ಕೆ ಸಾಧ್ಯ ಇರ್ತದೆ. ನಾಟ್ ಓನ್ಲಿ ದಿಸ್, ನಿಮಗೆ KS ಮೇನ್ಸ್ನಲ್ಲಿರುವಂಥ ಜನರಲ್ ಸ್ಟಡೀಸ್ ಪೇಪರ್ 1, 2, 3, ಹಾಗೆಯೇ IAS ನಲ್ಲಿರುವಂಥ ಜನರಲ್ ಸ್ಟಡೀಸ್ ಪೇಪರ್ 1, 2, 3 ಇಲ್ಲಿ ಕೇಳುವಂಥ ಬಹುತೇಕ ಪ್ರಶ್ನೆಗಳಿಗೆ ತಾವು ಪ್ರಚಲಿತ ಘಟನೆಗಳ ಕುರಿತಾಗಿ ಒಳ್ಳೆಯ ಸಮಗ್ರ ಮಾಹಿತಿಯನ್ನು ಹೊಂದಿದವರಾಗಿದ್ದರೆ ಅಲ್ಲಿ ಕೇಳುವ ಪ್ರಶ್ನೆಗಳಿಗೆ ತುಂಬ ಚೆನ್ನಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಪ್ರಚಲಿತ ಘಟನೆಗಳ ಮಹತ್ವ ಎಲ್ಲ ಪರೀಕ್ಷೆಗಳಲ್ಲಿ ಹಲವು ರೀತಿಯಲ್ಲಿ ಇರುವಂಥದ್ದನ್ನು ಮೊದಲಿಗೆ ನಿಮ್ಮ ಗಮನಕ್ಕೆ ತಂದು ನಾವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಮೂಲಕ ನಿತ್ಯವೂ ಕೆಲವು ಮಹತ್ವದ ವಿಷಯಗಳನ್ನು, ಅದು ಇವತ್ತಿನದೇ ಆಗಿರಬೇಕು ಅಂತಿಲ್ಲ, ಎರಡು ಮೂರು ದಿನಗಳಲ್ಲಿ ಆಗಿರುವಂಥ ಮಹತ್ವದ ಘಟನೆ ಆಗಿರ್ಬೋದು ಅಥವಾ ಮುಂದಿನ ವಾರದಲ್ಲಿ ಆಗುವಂಥ ಒಂದು ಘಟನೆ ಅಥವಾ ವಿಷಯದ ಕುರಿತಾಗೂ ಕೂಡ ನಾವು ಈ ವೇದಿಕೆಯ ಮೂಲಕ ಚರ್ಚೆ ಮಾಡ್ತೇವೆ. ಸೊ ಇಲ್ಲಿ ಕೊಡುವಂಥ ವಿಷಯಗಳು ಕೇವಲ ಹೀಗಾಯಿತು ಅಂತ ಹೇಳೋದಲ್ಲ, ಹಾಗೆ ಆಗೋದ್ರಿಂದ ಏನೆಲ್ಲ ಪರಿಣಾಮಗಳು, ಏನೆಲ್ಲ ಅದರ ಮಹತ್ವ ಇದೆ ಅನ್ನುವಂಥದ್ದನ್ನು ನಿಮಗೆ ವಿಶ್ಲೇಷಿಸ್ತಾ ವಿವರಿಸ್ತಾ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದೀಗ ನಾನು ಕೆಲವು ಮಹತ್ವದ ಸಂಗತಿಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಸೊ ಅವುಗಳ ಒಂದು ವಿಷಯ ಏನು, ಎಂತು, ಯಾಕೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಮೊದಲೇದು ಗೊತ್ತಿರಲಿ, ಭಾರತ ಮತ್ತು ರಷ್ಯಾ ಜೊತೆಯಾಗಿ ಒಂದು ಮಿಲಿಟರಿ ಎಕ್ಸರ್ಸೈಸ್, ಯುದ್ಧ ವ್ಯಾಯಾಮ ಅಂತ ಕರೆಯುವಂಥದ್ದು ಇಂದ್ರ ಎಂಬ ಹೆಸರಿನ ಯುದ್ಧ ವ್ಯಾಯಾಮವನ್ನು ಆರಂಭಿಸ್ತಾ ಇದೆ. ಸೊ ಏನು ಇದು, ಎಲ್ಲಿ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಆ ಎಲ್ಲಿ ನಡೀತಾ ಇದೆಯಲ್ಲ ಆ ಒಂದು ಪ್ರದೇಶದ ಮಹತ್ವ ಏನು, ಮತ್ತು ಯಾಕೆ ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಚರ್ಚಿಸ್ತಾ ಇದ್ದೇನೆ ಇತ್ಯಾದಿ ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಹೋಗ್ತೇನೆ. ಗೊತ್ತಿರಲಿ ಮಿತ್ರರೇ, ಈ ಒಂದು ಯುದ್ಧ ವ್ಯಾಯಾಮ, ಮಿಲಿಟರಿ ಎಕ್ಸರ್ಸೈಸ್ ಭಾರತ ಮತ್ತು ರಷ್ಯಾ ಜೊತೆಯಾಗಿ ನಡೆಸ್ತಿರುವಂಥದ್ದು, ಅದನ್ನು ಇಂದ್ರ 2020 ಅಂತ ಕರೀತಿದ್ದಾರೆ. ಸೊ ಅದು ಎಲ್ಲಿ ನಡೀತಿದೆ ಅಂತಂದರೆ ನಮ್ಮ ಅಂಡಮಾನ್ ಸಮುದ್ರ ಅಂತ ಬರುತ್ತೆ. ಐ ವಿಲ್ ಶೋ ಯು ಇಟ್ ಥ್ರೂ ಮ್ಯಾಪ್. ಅಂಡಮಾನ್ ಸಮುದ್ರದ ಮಲಕ್ಕಾ ಸ್ಟ್ರೇಟ್ ಅಂತ ಬರುತ್ತೆ. ಸೊ ಆ ಪ್ರದೇಶದಲ್ಲಿ ಈ ಒಂದು ಇಂದ್ರ 2020 ಯುದ್ಧ ವ್ಯಾಯಾಮ ನಡೀತಿದೆ. ಸೊ ಇಂದ್ರ ಅನ್ನೋದು ಯಾವ ರಾಷ್ಟ್ರಗಳು ಜೊತೆಯಾಗಿ ನಡೆಸಿದ ಒಂದು ಯುದ್ಧ ವ್ಯಾಯಾಮ, ಮಿಲಿಟರಿ ಎಕ್ಸರ್ಸೈಸ್ ಅಂತ ಪ್ರಶ್ನೆ ಕೇಳ್ಬೋದು. ಹಾಗೆ ಇದು ಎಲ್ಲಿ ಈ ವರ್ಷ ಎಲ್ಲಿ ನಡೀತು ಅಂತ ಕೇಳ್ಬೋದು, ಯಾವ ಸಮುದ್ರದಲ್ಲಿ ಅಂತಲೂ ಕೂಡ ಪ್ರಶ್ನೆ ಕೇಳ್ಬೋದು. ಹೀಗೆ ಈ ಒಂದೇ ಪೇಜ್ನಲ್ಲಿ ಇರುವಂಥ ಮಾಹಿತಿಯಲ್ಲಿ
ಮೂರು ತೆರನಾಗಿ ಪ್ರಶ್ನೆಗಳನ್ನು ಅಥವಾ ನಾಲ್ಕು ತೆರನಾಗಿ ಇನ್ಫ್ಯಾಕ್ಟ್ ಯಾವ ಯಾವ ದೇಶಗಳು ಕೂಡಿ ಮಾಡಿದವು ಅನ್ನುವಂಥದ್ದನ್ನು ಕೂಡ ಕೇಳ್ಬೋದು. ಸೊ ಹೀಗೆ ಎಲ್ಲಿ ನಡೀತಾ ಇದೆ, ಯಾರ್ಯಾರು ಮಾಡ್ತಿದ್ದಾರೆ, ಏನಾದರೂ ಮಹತ್ವ ಅನ್ನುವಂಥದ್ದು. ನೆಕ್ಸ್ಟ್ ನಾವು ಈ ಒಂದು ಇಲ್ಲಿ ನೋಡ್ಬೋದು, ನೀವು ಭಾರತದ ನಕ್ಷೆಯನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಕೆಳಗಡೆ ಶ್ರೀಲಂಕಾ ಇದೆ, ಇದು ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು. ಇಲ್ಲಿ ಇದನ್ನೇ ನಾವು ಅಂಡಮಾನ್ ಸಿ ಅಥವಾ ಅಂಡಮಾನ್ ಸಮುದ್ರ ಅಂತ ಕರಿತಾ ಇದ್ದೇವೆ. ಸೊ ಇದೀಗ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಡೆಸ್ತಿರುವಂಥ ಇಂದ್ರ 2020 ಈ ಒಂದು ಮಲಕ್ಕಾ ಸ್ಟ್ರೇಟ್ ಆಫ್ ಮಲಕ್ಕಾ ಅಂತೇನಿದೆ, ಇಲ್ಲಿ ಈ ಭಾಗದಲ್ಲಿ ನಡೀತಿರುವಂಥದ್ದು. ಯಾಕೆ ಇದು ಮಹತ್ವದ್ದು ಅನ್ನುವಂಥದ್ದು ನಂತರದಲ್ಲಿ ಹೆಚ್ಚು ತಮಗೆ ವಿಶೇಷವಾಗಿ ಗೊತ್ತಾಗ್ತದೆ. ಸೊ ಇಲ್ಲಿ ಪಕ್ಕದಲ್ಲಿರುವಂಥ ರಾಷ್ಟ್ರಗಳು ಯಾವ್ಯಾವು ಅನ್ನೋದನ್ನು ತಾವು ಗಮನಿಸ್ಬೋದು. ಒಂದು ಕಡೆ ಸಿಂಗಾಪುರ್ ಇದೆ, ಮಲೇಷಿಯಾ ಇದೆ, ಬ್ರುನೇ ಇದೆ, ಕಾಂಬೋಡಿಯಾ ಇದೆ, ವಿಯೆಟ್ನಾಂ ಇದೆ, ಈ ಕಡೆ ಥೈಲ್ಯಾಂಡ್ ಇದೆ, ಲಾವೋಸ್ ಇದೆ, ರೈಟ್. ಖಂಡಿತವಾಗಿಯೂ ಈ ಕಡೆ ಸೌತ್ ಚೀನಾ ಸೀ ಶುರುವಾಗುತ್ತೆ. ಸೌತ್ ಚೀನಾ ಸೀ ಆಗಲೇ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು, ಯಾಕೆ ಏನು ಅಂತ ಬಹುತೇಕರಿಗೆ ತಮಗೆ ಗೊತ್ತಿರುವಂಥದ್ದು. ಓಕೆ, ಸೊ ಇಲ್ಲಿಂದ ಏನು ಜಗತ್ತಿನ ಬಹಳ ದೊಡ್ಡ ಪ್ರಮಾಣದ ವ್ಯಾಪಾರಿ ಹಡಗುಗಳು ಈ ಪ್ರದೇಶದ ಮೂಲಕನೇ ಹೋಗ್ತವೆ. ಅದರಲ್ಲೂ ಮುಖ್ಯವಾಗಿ ಈ ಪ್ರದೇಶದಲ್ಲಿ ಚೀನಾ ತನ್ನ ಹಿಡಿತವನ್ನು ಹೆಚ್ಚಿಸ್ತಿರೋದ್ರಿಂದ ಅದರ ಬಗ್ಗೆ ನಂತರದಲ್ಲಿ ನಾನು ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಚೀನಾವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಇಲ್ಲಿ ಈ ಒಂದು ಯುದ್ಧ ವ್ಯಾಯಾಮವನ್ನು ಆಯೋಜಿಸಲಾಗಿದೆ ಅನ್ನೋದನ್ನು ತಾವು ವಿಶೇಷವಾಗಿ ನೆನಪಿಟ್ಕೋಬೇಕು. ಸೊ ಈ ಒಂದು ಮುಖ್ಯವಾಗಿ ತಾವು ನೋಡ್ತಾ ಇದ್ದೀರಿ, ಲಡಾಖ್ ಪ್ರದೇಶದಲ್ಲಿ ಚೀನಾ ಮತ್ತು ಭಾರತದ ನಡುವೆ ಸಂಘರ್ಷ ಹೆಚ್ಚಾಗ್ತಿದೆ. ಹಾಗೆ ಸಂಘರ್ಷ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ಭಾರತ ತನ್ನೆಲ್ಲ ಏನು ಯುದ್ಧ ಕ್ಷೇತ್ರದಲ್ಲಿರುವಂಥ ನಮ್ಮ ಪಡೆಗಳಿದ್ದಾವೆ, ಅಂದರೆ ನೌಕಾಪಡೆ, ವಾಯುಪಡೆ ಮತ್ತು ಸೇನಾಪಡೆ, ಇವೆಲ್ಲವುಗಳನ್ನು ಸಣ್ಣದ ರೀತಿಯಲ್ಲಿ ಇಡೋದಕ್ಕೆ ಇದೊಂಥರ ರಿಹರ್ಸಲ್ ಅಂತ ಕರಿಬೇಕಾದದ್ದು. ಸೊ ಹಾಗೆ ಆ ರಿಹರ್ಸಲ್ನ ಭಾಗವಾಗಿಯೇ ಈ ಇಂದ್ರ 2020 ಈ ಭಾಗದಲ್ಲಿ ನಡೀತಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ದೆನ್ ಎಸ್, ಈ ಇಂದ್ರ ಯಾವಾಗಿನಿಂದ ಶುರುವಾಯಿತು ಅನ್ನೋಂಥ ಪ್ರಶ್ನೆ ಕೂಡ ಕೇಳ್ಬೋದು. ಇಂದ್ರ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಇಂಡಿಯಾ ಆ್ಯಂಡ್ ಇಟ್ ವಾಸ್ ಸ್ಟಾರ್ಟೆಡ್ ಅಂತ ಕೇಳಿದರೆ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 2003 ಅನ್ನುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಸೊ ಇದರ ಮುಖ್ಯ ಉದ್ದೇಶ ಅಂತಂದರೆ ಎರಡು ರಾಷ್ಟ್ರಗಳು ಅಂದರೆ ರಷ್ಯಾ ಮತ್ತು ಭಾರತದ ನಡುವೆ ನೌಕಾಪಡೆಗಳ ಸಹಕಾರ ಹೆಚ್ಚು ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಲಾಗ್ತಿದೆ. ಇನ್ನು ಈ ವರ್ಷದ ಅಂದರೆ ಆಗಲೇ ಹೇಳ್ತಿರುವಂಥ ಇಂದ್ರ 2020 ಯಾವ ದಿನಾಂಕದಂದು ನಡೀತಿದೆ ಅಂತ ಕೇಳಿದರೆ ಇಟ್ ಈಸ್ ಆನ್ ಸೆಪ್ಟೆಂಬರ್ 4 ಆ್ಯಂಡ್ 5 ಅನ್ನುವಂಥದ್ದು. ಇದರಲ್ಲಿ ರಷ್ಯಾದ ಮೂರು ಹಡಗುಗಳು ಅಂದರೆ ನೌಕಾಪಡೆ ಹಡಗುಗಳು ಭಾಗವಹಿಸ್ತಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಇದರ ಮಹತ್ವ ಏನು ಅಂತ ಕೇಳಿದರೆ ಆಗಲೇ ಹೇಳಿರೋ ಹಾಗೆ, ಸೊ ಇಲ್ಲಿ ಭಾರತ ತನ್ನ ಸುತ್ತಲಿನ ಅದರಲ್ಲೂ ಮುಖ್ಯವಾಗಿ ಕೆಲವು ಬಲಾಢ್ಯ ರಾಷ್ಟ್ರಗಳ ಜೊತೆ ನೌಕಾ ಏನು ಕಾರ್ಯಾಚರಣೆ ಅನ್ನುವಂಥದ್ದು ಬರ್ತದೆ, ನೌಕಾಪಡೆ ಕಾರ್ಯಾಚರಣೆ ಅಂತ ಏನು ಬರ್ತದೆ, ಸೊ ಅಂಥ ಒಂದು ನಿಕಟ ಸಂಬಂಧವನ್ನು ಹೊಂದಿದರೆ ಆಪತ್ತಿನ ಕಾಲದಲ್ಲಿ ಆ ದೇಶಗಳ ಸಹಕಾರವನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಅಫ್ಕೋರ್ಸ್ ರಷ್ಯಾ ಪ್ರಸ್ತುತ ಸ್ಥಿತಿಯಲ್ಲಿ ಭಾರತಕ್ಕೆ ಉಂಟು ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿದೆ. ಯಾಕೆ ಅಂತಂದರೆ ಅದು ಭಾರತದ ಪರವಾಗಿ ನಿಲ್ಲಬಹುದು. ಒಂದು ಸಾಧ್ಯತೆ ಅಂದರೆ ಚೈನಾದ ಒತ್ತಡಕ್ಕೆ ಸಿಲುಕಿ ತಟಸ್ಥವಾಗಿ ಉಳಿಯುವಂಥ ಸಾಧ್ಯತೆ ಕೂಡ ಇದೆ, ಅಂದರೆ ಒಂದು ಆಪತ್ತು ಸಂದರ್ಭ ಅಂತ ಬಂದರೆ. ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯವಾಗಿ ಜಪಾನ್ ಮತ್ತು ಸೌತ್ ಕೊರಿಯಾ ಇತ್ಯಾದಿ ರಾಷ್ಟ್ರಗಳು ಈ ಭಾಗದಲ್ಲಿ ನಮಗೆ ಹೆಚ್ಚಿನ ಬೆಂಬಲ ಕೊಡೋದಕ್ಕೆ ಸಿದ್ಧವಿದ್ದಾವೆ ಅನ್ನುವಂಥದ್ದು. ಎಣವೆ ಈಗ ಚೈನಾ ನೌಕಾಪಡೆ, ನಾವು ಇನ್ನೊಂದು ಗಮನಿಸಬೇಕು ಇಲ್ಲೇನಾಗ್ತಿದೆ ಅಂತಂದರೆ ಆಗಲೇ ತೋರಿಸಿರುವಂಥ ಮ್ಯಾಪ್ನಲ್ಲಿ ಆ ಪ್ರದೇಶದಲ್ಲಿ ಬೇರೆ ಬೇರೆ ನೆಪಗಳನ್ನು ಒಡ್ಡಿ ಚೀನಾ ತನ್ನ ಹಡಗುಗಳು ಮುಖ್ಯವಾಗಿ ನೌಕಾಪಡೆ ಹಡಗುಗಳನ್ನು ಅಲ್ಲಿ ಹೆಚ್ಚು ಗಸ್ತು ತಿರುಗುವಂತೆ ಸಂಚರಿಸುವಂತೆ ಮಾಡ್ತಾ ಇದೆ. ಸೊ ಅದು ಸುಮ್ಮನೆ ಏನು ನಾನು ಪಾಕಿಸ್ತಾನಕ್ಕೆ ಹೋಗೋದಿದೆ ಅಥವಾ ಗಸ್ತು ತಿರುಗ್ತಾ ಇದ್ದೀನಿ ಹೀಗೆಲ್ಲ ಹೆಸರುಗಳನ್ನು ಹೇಳಿಕೊಂಡು ಅಲ್ಲಿ ತನ್ನ ನೌಕಾಪಡೆ ಹಡಗುಗಳನ್ನು ಚಲಿಸ್ತಿರ್ತದೆ, ಅಲ್ಲಿ ಹೋಗೋ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ. ಅದನ್ನು ಗಮನಿಸೋದಕ್ಕಾದರೂ ಅಥವಾ ಅದರ ಚಟುವಟಿಕೆಗಳು ಹೇಗಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳೋ ಸಲುವಾಗಿ ಆದರೂ ಈ ಒಂದು ಇಂದ್ರ 2020 ಹೆಲ್ಪ್ ಆಗ್ತದೆ ಅಂತ. ದೆನ್ ಅಂಡಮಾನ್ ಆ್ಯಂಡ್
ನಿಕೋಬಾರ್ ಐಲ್ಯಾಂಡ್ಸ್ ಅಂಡಮಾನ್ ಸಿ ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡಿದ್ವಿ. ಯಾಕೆ ಅದು ಮಹತ್ವದ್ದು ಆ ಪ್ರದೇಶ ಅಂತಂದರೆ, ನಾನಾಗಲೇ ಹೇಳ್ತಿರೋ ಹಾಗೆ ಅಂಡಮಾನ್ ನೀರಿನ ಮೂಲಕ ಪ್ರತಿ ವರ್ಷ 60,000 ಹೆಚ್ಚು ವಾಣಿಜ್ಯ ಹಡಗುಗಳು ಸಂಚರಿಸ್ತವೆ ಅನ್ನುವಂಥದ್ದು. ಸೊ ಇದು ತುಂಬ ದೊಡ್ಡ ಸಂಖ್ಯೆಯ ಒಂದು ಕಾರ್ಗೋ ಸಿಪ್ಸ್ ಅಂತ ಏನು ಬರ್ತವೆ ಅವುಗಳ ಚಲನೆ ಅನ್ನುವಂಥದ್ದಾಯಿತು. ಚೀನಾ ಈ ಪ್ರದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಹೆಚ್ಚಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನಾಗಲೇ ಹೇಳಿದೆ. ಹಾಗೆಯೇ ಈ ಪ್ರದೇಶದಲ್ಲಿ ತಾನು ಮೀನುಗಾರಿಕಾ ದೋಣಿಗಳನ್ನು ತಂದಿದ್ದೀನಿ ಅಂತ ಹೇಳ್ತದೆ, ಬಟ್ ನಿಜವಾಗಿಯೂ ಮೀನುಗಾರಿಕೆ ಅದರ ಉದ್ದೇಶ ಆಗಿರೋದಿಲ್ಲ, ರಕ್ಷಣೆಗೆ ಸಂಬಂಧಿಸಿದಂಥ ವಿಷಯಕ್ಕೆ ತನ್ನ ಹಡಗುಗಳನ್ನು ಅಲ್ಲಿ ಹೆಚ್ಚು ಚಲಿಸ್ತಿರ್ತದೆ ಅನ್ನುವಂಥದ್ದು. ಜೊತೆಗೆ ಈ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಆ ಬಂದರುಗಳು ಯಾವುವು ಅನ್ನುವಂಥದ್ದನ್ನು ನಂತರ ನಾನು ತೋರಿಸ್ತೀನಿ. ಪಾಕಿಸ್ತಾನ್ ಮತ್ತು ಶ್ರೀಲಂಕಾದಲ್ಲಿ ಏನು ಚೀನಾ ತನ್ನ ಕೆಲವು ಬಂದರುಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ನೆಪ ಒಡ್ಡು ಕೂಡ ಇಲ್ಲಿ ಅದು ಪದೇ ಪದೇ ತನ್ನ ನೌಕಾಪಡೆಯ ಹಡಗುಗಳನ್ನು ಸಾಗಿಸ್ತಿರ್ತದೆ ಅಂತ. ಸೊ ಇದು ಎಲ್ಲ ಚಲನವಲನಗಳ ಮೇಲೆ ಒಂದು ನಜರ್ ಇಡೋದಕ್ಕೆ ಭಾರತಕ್ಕೆ ನೆರವಾಗ್ತದೆ ಅನ್ನುವಂಥದ್ದು ಕೂಡ ಈ ಒಂದು ಇಂದಿರಾ 2020 ಎಕ್ಸರ್ಸೈಸ್ನ ಮಹತ್ವ ಅಂತ ಹೇಳಬೇಕು. ತಮಗೆಲ್ಲ ಗೊತ್ತಿದೆ ಚೀನಾ ಆಗಲೇ ಶ್ರೀಲಂಕಾದ ಹಮ್ಮಂತೋಟ ಅನ್ನುವಂಥ ಬಂದರನ್ನು 99 ಲೀಸ್ಗೆ ತೆಗೆದುಕೊಂಡಿದೆ ಅನ್ನುವಂಥದ್ದು. ಮತ್ತು ಇನ್ನೂ ಒಂದು ಸಂಗತಿ, ಚೀನಾ ಶ್ರೀಲಂಕಾಗೆ ದೊಡ್ಡ ಪ್ರಮಾಣದ ಸಾಲವನ್ನು ನೀಡಿರೋದರಿಂದ ಆ ಒಂದು ಬರ್ಡನ್ ಅಂತೇನಿದೆ ಅದರ ಮೇಲೆ ಆ ಒಂದು ಅನಿವಾರ್ಯತೆ ಅನ್ನುವಂಥದ್ದು ಏನಿದೆ ಅದಕ್ಕಾಗಿ ಅದು ಚೀನಾವನ್ನು ಬೇಕು ಬೇಡ ಅಂತಿದ್ರೂ ಕೂಡ ಒಪ್ಪಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಸೊ ಅಲ್ಲಿ ತನ್ನ ಬಂದರನ್ನು ಲೀಸ್ಗೆ ಪಡೆದಿರೋದು, ಅದನ್ನು ಭಾರತದ ವಿರುದ್ಧ ಬಳಸುವಂಥ ಅಪಾಯ ಇರೋದರಿಂದ ಕೂಡ ಈ ಒಂದು ಇಂದಿರಾ 2020 ಮಹತ್ವದ್ದಾಗ್ತದೆ. ಜೊತೆಗೆ ತಮಗೆಲ್ಲ ಗೊತ್ತಿರುವಂಥದ್ದು ಮತ್ತೊಂದು ಮಹತ್ವದ ಬಂದರು ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ಅಂತ ಕರಿತೀವಿ. ಸೊ ಅದು ಕೂಡ ಭಾರತಕ್ಕೆ ತುಂಬ ಸಮೀಪದಲ್ಲಿರುವಂಥದ್ದು. ಆ ಒಂದು ಬಂದರನ್ನು ಕೂಡ ಚೀನಾ ಅಭಿವೃದ್ಧಿಪಡಿಸ್ತಿರೋದ್ರಿಂದ ಆ ಬಂದರನ್ನು ಕೂಡ ಈ ಒಂದು ಯುದ್ಧದ ಸಮಯದಲ್ಲಿ ಭಾರತದ ವಿರುದ್ಧ ಬಳಸಿಕೊಳ್ಳುವಂಥ ಅಪಾಯ ತಪ್ಪಿದ್ದಲ್ಲ. ಸೊ ಆ ನಿಟ್ಟಿನಲ್ಲಿ ಒಟ್ಟಾರೆ ಚೀನಾದ ಕುತಂತ್ರಗಳನ್ನು ತಿಳಿಯುವ ಉದ್ದೇಶದಿಂದ ಈ ಒಂದು ಇಂದಿರಾ 2020 ಮಹತ್ವದ ಎಕ್ಸರ್ಸೈಸ್ ಆಗಿದೆ ಅನ್ನುವಂಥದ್ದು. ಇನ್ನು ಚೀನಾ ಮುಖ್ಯವಾಗಿ ಈ ಒಂದು ಕಾರ್ಗೋ ಸಿಪ್ಮೆಂಟ್ದೊಳಗೆ ಎಷ್ಟು ಬಲಿಷ್ಠ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಸರಕು ಸಾಗಣೆ ಪ್ರಮಾಣವನ್ನು ಅಂದರೆ ಕಾರ್ಗೋ ಸಿಪ್ಮೆಂಟ್ ಅಂತೇನಿದೆ ಅದರ ಸಾಗಣೆಯ ದೃಷ್ಟಿಯಿಂದ ವಿಶ್ವದ ಅಗ್ರ 10 ಬಂದರುಗಳಲ್ಲಿ 7 ಚೀನಾದಲ್ಲಿಯೇ ಇವೆ ಅನ್ನುವಂಥದ್ದು ಕೂಡ ಚೀನಾದ ಇಂದಿನ ಸಾಮರ್ಥ್ಯ ಏನು ಅನ್ನುವಂಥದ್ದು ನಮಗೆ ಪರಿಚಯ ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಭಾರತ ಇಲ್ಲಿ ತನ್ನ ಒಂದು ಉಪಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಇದಿಷ್ಟು ಇಂದಿರಾ 2020 ಕುರಿತಾಗಿರುವಂಥ ಬ್ರೀಫ್ ಮಾಹಿತಿ. ಮತ್ತೊಂದು ಇಂಥದ್ದೇ ಸುದ್ದಿ, ಬಟ್ ಇದು ಡಿಫ್ರೆಂಟ್ ಆಗಿರುವಂಥದ್ದು. ಅದೇನು ಅಂತಂದರೆ ಕೌಕಾಶ್ 2020 ಇಂದ ಹೊರಗುಳಿದ ಭಾರತ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಕಡೆ ಇಂಡಿಯಾ ಮತ್ತು ರಷ್ಯಾ ಜೊತೆಯಾಗಿ ಇಂದಿರಾ ಎಕ್ಸರ್ಸೈಸ್ ನಡೆಸ್ತಿದ್ರೆ, ಮತ್ತೊಂದು ಕಡೆ ರಷ್ಯಾದಲ್ಲಿ ನೇತೃತ್ವದಲ್ಲಿ ಆಯೋಜಿಸಿರುವಂಥ ಕೌಕಾಶ್ ಅನ್ನುವಂಥ ಮತ್ತೊಂದು ಮಿಲಿಟರಿ ಎಕ್ಸರ್ಸೈಸ್ದಿಂದ ಭಾರತ ಹೊರಗೆ ಬಂದಿದೆ. ಸೊ ಹಾಗಿದ್ರೆ ಇದೇನು ಅನ್ನುವಂಥದ್ದನ್ನು ಬ್ರೀಫಾಗಿ ನೋಡೋದಾದರೆ, ಈ ಒಂದು ಅಂತಾರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಿಂದ ಭಾರತ ಹಿಂದಿಸರಿತಾ ಇದೆ. ಕೌಕಾಶ್ ಅನ್ನುವಂಥ ಅಂತಾರಾಷ್ಟ್ರೀಯ ಮಿಲಿಟರಿ ಎಕ್ಸರ್ಸೈಸ್ದಿಂದ ಭಾರತ ಹೊರಗೆ ಬರ್ತಾ ಇದೆ. ಸೊ ಇದು ಯಾವಾಗ ನಡೀತಿದೆ ಅಂತಂದರೆ, ಗಮನಿಸಿರಿ, ಇದು ಕೂಡ ಇದೇ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ 15 ರಿಂದ 26 ಈ ಒಂದು ಮಿಲಿಟ್ರಿ ಡ್ರಿಲ್ ಮಿಲಿಟ್ರಿ ಎಕ್ಸರ್ಸೈಸ್ ನಡೀತಾ ಇದೆ. ಅಫ್ಕೋರ್ಸ್ ಇಂದಿರಾ ಅನ್ನುವಂಥದ್ದು ಪ್ಯೂರ್ಲಿ ಸಿ ಬೇಸ್ಡ್ ಎಕ್ಸರ್ಸೈಸ್ ಆದರೆ, ಅಂದರೆ ನವಲ್ ಎಕ್ಸರ್ಸೈಸ್ ಆದರೆ, ದಿಸ್ ಈಸ್ ಕ್ವೈಟ್ ಅ ಡಿಫ್ರೆಂಟ್ ಮಿಲಿಟ್ರಿ ಎಕ್ಸರ್ಸೈಸ್ ಅಂತ ನಾವು ಕರಿಬಹುದಾದಂಥದ್ದು. ಓಕೆ, ಇದರ ಮಹತ್ವ ಏನು ಅಂತ ಕೇಳಿದರೆ, ಈ ಕೌಕಾಶ್ ಎಕ್ಸರ್ಸೈಸ್ ರಷ್ಯಾದ ದಕ್ಷಿಣ ಪ್ರಾಂತ್ಯದ ಅಸ್ಟ್ರಾಖಾನ್. ಸೊ ಪ್ರಶ್ನೆ ಕೇಳ್ಬೋದು, 2020 ಈ ಕೌಕಾಶ್ ಎಕ್ಸರ್ಸೈಸ್ ಎಲ್ಲಿ ನಡೀತು ಅಂತ ಕೇಳಿದರೆ, ಈ ಅಸ್ಟ್ರಾಖಾನ್ ಅನ್ನುವಂಥ ಸ್ಥಳದಲ್ಲಿ ಈ ಒಂದು ಎಕ್ಸರ್ಸೈಸ್ ನಡೀತಾ ಇದೆ. ಇನ್ನು ಇದರಲ್ಲಿ ಯಾರು ಭಾಗವಹಿಸ್ತಿದ್ದಾರೆ ಅನ್ನುವಂಥದ್ದು ತುಂಬ ಮುಖ್ಯ. ಶಾಂಘೈ ಸಹಕಾರ ಸಂಸ್ಥೆ, ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ, ಅದರ ಸದಸ್ಯ ರಾಷ್ಟ್ರಗಳು ಮತ್ತು ಮಧ್ಯ ಏಷ್ಯಾದ ದೇಶಗಳು ಈ ವ್ಯಾಯಾಮದಲ್ಲಿ ಭಾಗವಹಿಸಲಿವೆ ಅನ್ನುವಂಥದ್ದು. ಅಫ್ಕೋರ್ಸ್ ಫ್ರೆಂಡ್ಸ್, ಯು ಮೈಟ್ ಬಿ ನೋಯಿಂಗ್ ದ ಫ್ಯಾಕ್ಟ್ ದ್ಯಾಟ್ ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಮೆಂಬರ್ಸ್ ಆಫ್ ದಿಸ್ SCO, ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್. ಬಟ್ ಈವನ್ ದೆನ್,
ಇಟ್ ಈಸ್ ನಾಟ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಕೌಕಾಜ್ ಎಕ್ಸರ್ಸೈಸ್ ಅಂತ. ಸೊ ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ರಾಷ್ಟ್ರವಾಗಿದ್ದುಕೊಂಡು ಈ ಭಾರತ ಈ ಸಲ ಹೊರಗೆ ಉಳಿತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಂತರದಲ್ಲಿ ನೋಡೋಣ. ಒಟ್ಟಿನಲ್ಲಿ ಈ ಸಲ ಸುಮಾರು 20 ರಾಷ್ಟ್ರಗಳು ಇಂಥ ಅಂದರೆ ಖಂಡಿತವಾಗಿ ಇದೊಂದು ಬೃಹತ್ ಮಿಲಿಟ್ರಿ ಎಕ್ಸರ್ಸೈಸ್ ಆಗ್ತದೆ. ಸೊ ಅದರಲ್ಲಿ ಚೈನಾ ಇದೆ, ರಷ್ಯಾ ಇದೆ, ಪಾಕಿಸ್ತಾನ ಇದೆ ಮತ್ತು ಸುಮಾರಷ್ಟು ಇತರ ಎಸ್ ಸಿ ಒ ಮೆಂಬರ್ಸ್ ಇದ್ದಾವೆ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳು ಕೂಡ ಇದ್ದಾವೆ. ಒಟ್ಟಿನಲ್ಲಿ ಈ ಒಂದು ಕೌಕಾಜ್ ಎಕ್ಸರ್ಸೈಸ್ನಿಂದ ಭಾರತ ಹೊರಗುಳಿಯುವ ಘೋಷಣೆಯನ್ನು ಮಾಡಿದೆ. ಓಕೆ, ಇದನ್ನು ಏನಂತ ಕರೀತಾರೆ ಅನ್ನೋದನ್ನು ನೀವು ನೋಡ್ಬೋದು. ಕೌಕಾಜ್ ಎಕ್ಸರ್ಸೈಸನ್ನು ವಾರ್ ಗೇಮ್ಸ್ ಅಥವಾ ಕಾಕ್ಸಸ್ ಅಂತ ಕೂಡ ಕರೀತಾರೆ. ವಾರ್ ಗೇಮ್ಸ್ ಅಥವಾ ಕಾಕ್ಸಸ್ ಅಂತ ಕರೀತಾರೆ. ಈ ಕಾಕ್ಸಸ್ ಅಥವಾ ಕಾಕೇಶಿಯಾ ಅಂದರೆ ಏನು ಅನ್ನೋದನ್ನು ನೀವು ತಿಳ್ಕೋಬೇಕು. ಇದು ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರದ ನಡುವಿನ ಪ್ರದೇಶ ಆಗಿದೆ. ಸೊ ಅದು ಎಲ್ಲಿದೆ ಅನ್ನೋದನ್ನು ನಿಮಗೆ ನಾನು ಒಂದು ಮ್ಯಾಪ್ ಮೂಲಕ ತೋರಿಸೋದಾದರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಕಾಕಸಸ್ ಅಥವಾ ಕಾಕ್ಸಸ್ ಪ್ರದೇಶ ಅನ್ನುವಂಥದ್ದು. ಸೊ ಇಲ್ಲಿ ಬ್ಲ್ಯಾಕ್ ಸಿ ಇದ್ದರೆ ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ. ಸೊ ಈ ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿ ನಡುವಿನ ಪ್ರದೇಶವೇ ಈ ಕಾಕ್ಸಸ್ ಪ್ರದೇಶ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ಯಾರ್ಯಾರು ವಶಪಡಿಸ್ಕೊಂಡಿದ್ದಾರೆ ಅಥವಾ ಯಾರ ನಿಯಂತ್ರಣದಲ್ಲಿ ಈ ಪ್ರದೇಶ ಇದೆ ಅಂತಂದರೆ, ಅಜರ್ಬೈಜಾನ್, ಅರ್ಮೇನಿಯಾ ಮತ್ತು ನೈಋತ್ಯ ರಷ್ಯಾ, ಜಾರ್ಜಿಯಾ, ಇವಿಷ್ಟು ದೇಶಗಳ ವಶದಲ್ಲಿ ಈ ಕಾಕ್ಸಸ್ ಅನ್ನುವಂಥ ಅಥವಾ ಕಾಕೇಶಿಯಾ ಅನ್ನುವಂಥ ಪ್ರದೇಶ ಇರುವಂಥದ್ದು. ಸೊ ಇದು ನೀವು ಗಮನಿಸಬೇಕಾಗಿರುವಂಥ ಪ್ರದೇಶ ಅಂದರೆ ವಿಷಯ ಎಲ್ಲಿ ಇದು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ ನಿಮಗೆ. ಈ ಒಂದು ಕೌಕಾಜ್ ಎಕ್ಸರ್ಸೈಸ್ದಿಂದ ಹೊರಗುಳಿದಿರುವಂಥ ಭಾರತ ಇತ್ತೀಚೆಗೆ ತಾನೇ ರಷ್ಯಾದಲ್ಲಿ ನಡೆದಿರುವಂಥ 75ನೇ ಈ ಒಂದು ಎರಡನೇ ಮಹಾಯುದ್ಧದ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಡೆದಂಥ ಒಂದು ಜೂನ್ನಲ್ಲಿ ನಡೆದಿತ್ತು. ಆ ವಿಜಯ ದಿನದ ಮೆರವಣಿಗೆಯಲ್ಲಿ ಭಾರತ ಭಾಗವಹಿಸಿತ್ತು. ಆದರೆ ಈಗ ಈ ಒಂದು ಎಕ್ಸರ್ಸೈಸ್ನಿಂದ ಹೊರಗುಳಿದಿದೆ ಅನ್ನುವಂಥದ್ದು ವಿಶೇಷ. ಸೊ ಇಲ್ಲಿ ಯಾಕೆ ಭಾರತ ಹಿಂದಕ್ಕೆ ಸರಿದಿದೆ ಅಂತ ಕೇಳಿದ್ರೆ, ಭಾರತ ಕೊಡೋ ಕಾರಣ ಇಲ್ಲ, COVID-19ದಿಂದಾಗಿ ದೇಶದಲ್ಲಿ ಭಾಳಷ್ಟು ಕೆಲಸಗಳಿದ್ದಾವೆ, ಈ ಮಧ್ಯೆ ನಾವಲ್ಲಿ ಭಾಗವಹಿಸೋದಕ್ಕೆ ಆಗಲಿಕ್ಕಿಲ್ಲ ಅಂತ. ಬಟ್ ನಿಜ ಸಂಗತಿ ಅಂತಂದರೆ ಮಿತ್ರರೇ, ತಮಗೆಲ್ಲ ಗೊತ್ತಿದೆ, ಕಳೆದ ಅಂದರೆ ಮೇದಿಂದ ಹೆಚ್ಚು ಕಡಿಮೆ ಇಲ್ಲಿವರೆಗೂ ಅಂದರೆ ಹೆಚ್ಚು ಕಡಿಮೆ ಈ 3 ತಿಂಗಳು ಕಂಪ್ಲೀಟ್ 3 ಮಂತ್ಸ್ ಒಳಗೆ ಭಾರತ ಮತ್ತು ಚೈನಾದ ನಡುವೆ ಸತತವಾಗಿ ಸಂಘರ್ಷದ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಚೀನಾ ಪ್ರಮುಖವಾಗಿ ಭಾಗವಹಿಸುವಂಥ ಇಂಥ ಎಕ್ಸರ್ಸೈಸ್ನಲ್ಲಿ ನಾನು ಭಾಗವಹಿಸೋದಕ್ಕೆ ಒಲ್ಲೆ ಅನ್ನುವಂಥದ್ದು ಭಾರತದ ನಿಜವಾದ ಒಂದು ಕಾರಣ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಸೊ ಇಲ್ಲಿ ಎಸ್ ಸಿ ಒ ಅನ್ನುವಂಥದ್ದು ಕೂಡ ಅಂದರೆ ನಾನಾಗಲೇ ಹೇಳಿದೆ, ಈ ಕೌಕಾಜ್ ಎಕ್ಸರ್ಸೈಸ್ನಲ್ಲಿ ಭಾಗವಹಿಸ್ತಿರುವಂಥವ್ರು ಯಾರ್ಯಾರು ಅಂತಂದರೆ, ಎಸ್ ಸಿ ಒ ಸದಸ್ಯ ರಾಷ್ಟ್ರಗಳು ಮತ್ತು ಮಧ್ಯ ಏಷ್ಯಾದ ಕೆಲವು ರಾಷ್ಟ್ರಗಳು ಅಂತ. ಈ ಎಸ್ ಸಿ ಒ ಅಂದರೆ ಏನು ಅಂತಂದರೆ, ಆಗಲೇ ಹೇಳಿದ್ದೀನಿ, ಶಾಂಘೈ ಕೋಆಪರೇಷನ್ ಅನ್ನುವಂಥದ್ದು. ಸೊ ಶಾಂಘೈ ಅನ್ನುವಂಥದ್ದು ಚೈನಾದ ಒಂದು ಮಹತ್ವದ ನಗರ ಅನ್ನುವಂಥದ್ದು. ಸೊ ಇದು ಏನು ಅಂತಂದರೆ, ಇವತ್ತು ಅಂತಾರಾಷ್ಟ್ರೀಯ ಅಂದರೆ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಭಾವಶಾಲಿ ಮಹತ್ವದ ಪ್ರಾದೇಶಿಕ ಸಂಘಟನೆಯಾಗಿದೆ ಅನ್ನುವಂಥದ್ದು. ಸೊ ಅದರ ಬಗ್ಗೆ ನಾನು ನಂತರ ಒಂದಿಷ್ಟು ವಿವರಗಳನ್ನು ಕೊಡ್ತಾ ಇದ್ದೇನೆ. ಸೊ ಯಾರು ಸದಸ್ಯ ರಾಷ್ಟ್ರಗಳಿದ್ದಾರೆ, ಭಾರತದ ಕಥೆ ಏನು ಎಂತು ಅನ್ನುವಂಥದ್ದು. ಸೊ ಇದು 2001ರಲ್ಲಿ ಸ್ಥಾಪನೆ ಆಯಿತು. ಇದು ಸ್ಥಾಪನೆ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ಹೇಳ್ತಾರೆ ಇದು ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅನ್ನುವಂಥ ಒಂದು ಮಿಲಿಟ್ರಿ ಅಲಯನ್ಸ್, ಮೇನ್ಲಿ ನಾರ್ತ್ ಅಮೆರಿಕನ್ ಕಂಟ್ರೀಸ್ ಪರ್ಟಿಕ್ಯುಲರ್ಲಿ ದ USA ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ ಸೇರಿಕೊಂಡು ಮಾಡಿರುವಂಥ ನ್ಯಾಟೋ ಅಂತೇನಿದೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಈ ಎಸ್ ಸಿ ಒ ಅನ್ನುವಂಥದ್ದನ್ನು ಸ್ಥಾಪಿಸಿರುವಂಥದ್ದು ಅಂತ ಹೇಳಲಾಗ್ತದೆ. ಇದು ಎಷ್ಟು ಜನಸಂಖ್ಯೆಯ ದೃಷ್ಟಿಯಿಂದ, ಆರ್ಥಿಕತೆ ದೃಷ್ಟಿಯಿಂದ ತುಂಬ ಬಲಾಢ್ಯ ಒಂದು ಗುಂಪು ಅಂತಲೇ ನಾವು ಕರಿಬೇಕಾಗ್ತದೆ. ಸೊ ಇದರಲ್ಲಿ ಜಗತ್ತಿನ 44%ರಷ್ಟು ಜನಸಂಖ್ಯೆ ಈ ಒಂದು ಎಸ್ ಸಿ ಒ ರಾಷ್ಟ್ರಗಳಲ್ಲಿ ವಾಸಿಸ್ತಿದ್ದಾರೆ ಅಂತ. ಮತ್ತು ಇದರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಕೇಳಿದರೆ, ಪೆಸಿಫಿಕ್ ಮಹಾಸಾಗರದಿಂದ ಅಂದರೆ ಶಾಂತ ಮಹಾಸಾಗರದಿಂದ ಬಾಲ್ಟಿಕ್ ಸಮುದ್ರವರೆಗೆ ಮತ್ತು ಆರ್ಕ್ಟಿಕ್ ಮಹಾಸಾಗರದಿಂದ ಹಿಂದೂ ಮಹಾಸಾಗರದವರೆಗೆ ವ್ಯಾಪಿಸಿರುವಂಥ ಅತಿ ದೊಡ್ಡ ಪ್ರಾದೇಶಿಕ ಸಂಘಟನೆಯಾಗಿ ಈ ಎಸ್ ಸಿ ಒ ಹೊರಹೊಮ್ಮಿದೆ ಅನ್ನುವಂಥದ್ದು. ಸೊ ಇದು ಮುಖ್ಯವಾಗಿ ನ್ಯಾಟೋ ನಾನಾಗಲೇ ಹೇಳಿರುವಂಥ
ಮುಖ್ಯವಾಗಿ ಅಮೆರಿಕದ ನೇತೃತ್ವದಲ್ಲಿ ಮತ್ತು ಯುರೋಪಿನ ಪ್ರಮುಖ ರಾಷ್ಟ್ರಗಳ ನೇತೃತ್ವದಲ್ಲಿರುವಂಥ ನ್ಯಾಟೋಗೆ ಪ್ರತಿಸ್ಪರ್ಧಿಯಾಗಿ ಇವತ್ತು ಬೆಳೆತಿರುವಂಥ ಒಂದು ಸಂಘಟನೆ. ಇನ್ನು ನಾನಾಗಲೇ ಹೇಳಿರೋ ಹಾಗೆ ಎಸ್ ಸಿ ಓ ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದರೆ ಗೊತ್ತಿರಲಿ, ಈ ಎಸ್ ಸಿ ಓ ಬರೋಕ್ಕಿಂತ ಮುಂಚೆ ಅದರ ಪ್ರಿಡಿಸೆಸರ್ ಅಂತ ಕರೀತಾರೆ, ಅಂದರೆ ಅದರ ಹಿಂದೆ ಇದ್ದಂಥದ್ದು ಯಾವ ಒಂದು ಸಂಘಟನೆ ಅಂತ ಕೇಳಿದರೆ ಶಾಂಘೈ ಫೈವ್ ಗ್ರೂಪ್ ಅಂತ ಕರಿತಿದ್ರು ಅದನ್ನು. ಅಂದರೆ ಐದು ಸದಸ್ಯರ ಶಾಂಘೈ ಗುಂಪು ಅಂತ ಕರೆಯುವಂಥದ್ದು. ಅದು 1996 ಏಪ್ರಿಲ್ 26ರಂದು ಸ್ಥಾಪನೆ ಆಗಿತ್ತು ಅಂತ. ಸೊ ಅದರ ಮುಂದುವರೆದ ಪರಿವರ್ತಿತ ಸಂಘಟನೆಯೇ ಎಸ್ ಸಿ ಓ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಅಂದರೆ ಹೀಗೆ ಮೂಲ ಆರಂಭ ಆದದ್ದು 1996ರಲ್ಲಿ, ಆದರೆ ಎಸ್ ಸಿ ಓ ಆಗಿ ರೂಪುಗೊಂಡದ್ದು 2001ರಲ್ಲಿ ಅಂತ. ಸೊ ಇಲ್ಲಿ 96ರಲ್ಲೇ ಇದ್ದಂಥ ಆ ಐದು ರಾಷ್ಟ್ರಗಳು ಯಾವುವು ಅಂತ ನೋಡಿದರೆ ನಿಮಗೆ ಕಾಣ್ತಾ ಇದೆ, ಚೈನಾ ಇತ್ತು, ಕಜಕಿಸ್ತಾನ್ ಇತ್ತು, ಕಿರ್ಗಿಸ್ತಾನ್ ಇತ್ತು, ರಷ್ಯಾ ಇತ್ತು ಮತ್ತು ತಜಿಕಿಸ್ತಾನ್ ಇತ್ತು. ಸೊ ಈ ಐದು ರಾಷ್ಟ್ರಗಳು ಸೇರಿಕೊಂಡು ಅದನ್ನು ಆರಂಭಿಸಿದವು. ಆದರೆ ನಂತರದಲ್ಲಿ ಅಂದರೆ 2001ರಲ್ಲಿ ಉಜ್ಬೆಕಿಸ್ತಾನ್ ಕೂಡ ಇದಕ್ಕೆ ಸೇರಿಕೊಂಡಿತು. ನಂತರದಲ್ಲಿ ಅಂದರೆ ಇತ್ತೀಚೆಗೆ ಅಂದರೆ 2017ರ ಜೂನ್ 9ರಂದು ಇಂಡಿಯಾ ಮತ್ತು ಪಾಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್ ಒಂದೇ ಸಲಕ್ಕೆ ಈ ಒಂದು ಎಸ್ ಸಿ ಓಗೆ ಜಾಯ್ನ್ ಆದವು, ಸೇರಿದವು ಅನ್ನುವಂಥದ್ದು ಕೂಡ ತಮಗೆ ಗೊತ್ತಿರಲಿ. ಸೊ ಹೀಗೆ ಇಂದು ಈ ಎಸ್ ಸಿ ಓದಲ್ಲಿ 8 ಸದಸ್ಯ ರಾಷ್ಟ್ರಗಳು ಅನ್ನುವಂಥವು ಇದ್ದಾವೆ. ಈ 8 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವಂಥ ಈ ಎಸ್ ಸಿ ಓ ಸಂಘಟನೆ ಇರುವಂಥದ್ದು ಆಗಲೇ ನಾವು ನೋಡ್ತಾ ಇದ್ದೀವಿ, ಬೀಜಿಂಗ್ನ ಚೀನಾದ ಬೀಜಿಂಗ್ನಲ್ಲಿ ಅದರ ಮುಖ್ಯ ಕಚೇರಿ ಇದೆ. ಸೊ ಇದರಲ್ಲಿ 8 ಕಾಯಂ ಸದಸ್ಯ ರಾಷ್ಟ್ರಗಳಿದ್ದರೆ 4 ಆಬ್ಸರ್ವರ್ ರಾಷ್ಟ್ರಗಳಿವೆ, 6 ಡೈಲಾಗ್ ಪಾರ್ಟ್ನರ್ಸ್ ಅಂತಿದ್ದಾರೆ, 4 ಗೆಸ್ಟ್ ಅಟೆಂಡರ್ಸ್ ಅಂತಿದ್ದಾರೆ. ಮತ್ತು ಇದರ ಕಚೇರಿ ಭಾಷೆ ಅಂದರೆ ಆಫೀಷಿಯಲ್ ಲ್ಯಾಂಗ್ವೇಜ್ ಆಫ್ ಎಸ್ ಸಿ ಓ ಯಾವುದು ಅಂತ ಪ್ರಶ್ನೆ ಕೇಳಬಹುದಾದದ್ದು. ಸೊ ಅವು ಯಾವುವು ಅಂದರೆ 2 ಆಫೀಷಿಯಲ್ ಲ್ಯಾಂಗ್ವೇಜಸ್ ಇದ್ದಾವೆ. ಒಂದು ಚೈನೀಸ್ ಅಂದರೆ ಮ್ಯಾಂಡ್ರಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು ಅದನ್ನು. ಆ ಮ್ಯಾಂಡ್ರಿನ್ ಅಥವಾ ಚೈನೀಸ್ ಲ್ಯಾಂಗ್ವೇಜ್ ಒಂದಾದರೆ ಇನ್ನೊಂದು ರಷ್ಯನ್. ಸೊ ಹೀಗೆ ಇದಿಷ್ಟು ನಿಮಗೆ ಎಸ್ ಸಿ ಓ ಕುರಿತಾದಂಥ ಬ್ರೀಫ್ ಇನ್ಫಾರ್ಮೇಷನ್. ರೈಟ್ ಫ್ರೆಂಡ್ಸ್, ಇನ್ನೊಂದು ಮಹತ್ವದ ಬೆಳವಣಿಗೆ ಭಾರತದಲ್ಲಿ ಆಗಿರುವಂಥದ್ದು, ಒಂದು ಸಣ್ಣ ಸಂಗತಿ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ವಿದ್ಯಮಾನ ಇದಾಗಿದೆ. ಮತ್ತು ಇದು ಏನು ಮತ್ತು ಭವಿಷ್ಯದ ದೃಷ್ಟಿಯಿಂದ ಎಷ್ಟು ಮಹತ್ವದ್ದು, ಆ ಕಾರಣಕ್ಕಾಗಿಯೂ ಕೂಡ ಈ ಸಂಗತಿಯನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದೇನು ಅಂದರೆ ಇಂಡಿಯಾ ಸೀಪ್ಲೇನ್ ಸೇವೆ ಪ್ರಾರಂಭ ಅಂತ. ಸೊ ಭಾರತದಲ್ಲಿ ಸೀಪ್ಲೇನ್ ಅಂದರೆ ವಿಮಾನಗಳು ಸಾಮಾನ್ಯವಾಗಿ ನೆಲದಿಂದ ಟೇಕ್ ಆಫ್ ಆಗ್ತವೆ, ನೆಲದ ಮೇಲೇ ಲ್ಯಾಂಡಿಂಗ್ ಆಗ್ತವೆ, ಅಂದರೆ ಸಾಮಾನ್ಯ ನಾಗರಿಕ ಸಿವಿಲ್ ಏವಿಯೇಷನ್ ವಿಮಾನಗಳು. ಅಫ್ಕೋರ್ಸ್ ಮಿಲಿಟ್ರಿ ಫೈಟರ್ ಏನು ಜೆಟ್ ಫೈಟರ್ಸ್ ಅಂತಿರ್ತವೆ, ಅಥವಾ ನಮ್ಮ ನೌಕಾಪಡೆಯ ಏನು ಯುದ್ಧ ವಿಮಾನಗಳು ಅಂತಿರ್ತವೆ, ಅವುಗಳಿಗೆ ಸಮುದ್ರದಲ್ಲೇ ದೊಡ್ಡ ಹಡಗುಗಳಿರ್ತವೆ, ಹಡಗುಗಳ ಮೇಲೆ ಲ್ಯಾಂಡಿಂಗ್ ಅನ್ನುವಂಥದ್ದು ವ್ಯವಸ್ಥೆ ಇರ್ತದೆ. ಇಟ್ ಈಸ್ ಪ್ಯೂರ್ಲಿ ಫಾರ್ ಮಿಲಿಟ್ರಿ ಪರ್ಪೋಸ್. ಬಟ್ ಫಾರ್ ಸಿವಿಲ್ ಏವಿಯೇಷನ್ ಪರ್ಪೋಸ್ ಮೊದಲ ಬಾರಿಗೆ ನೀರಿನಲ್ಲಿ ಇಳಿಯುವಂಥ ವಿಮಾನಗಳು ಅವುಗಳ ಸೇವೆ ಭಾರತದಲ್ಲಿ ಆರಂಭ ಆಗಿದೆ. ಅದನ್ನೇ ನಾವು ಇಂಡಿಯಾ ಸೀಪ್ಲೇನ್ ಸರ್ವೀಸ್ ಅಂತ ಕರಿತಾ ಇದ್ದೀವಿ. ಓಕೆ, ಇದು ಎಲ್ಲಿ ಆರಂಭ ಆಗಿದೆ ಮತ್ತು ಮುಂದೆ ಏನೆಲ್ಲ ಆಗೋದಿದೆ, ಎಲ್ಲಿ ಆಗ್ಬೋದು ಅನ್ನುವಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗಿಲ್ಲಿ ನೀಡ್ತಾ ಇದ್ದೇನೆ. ಓಕೆ, ಸೊ ಇದು ಯಾವಾಗ ಆರಂಭ ಆಯಿತು ಅಂತಂದರೆ ಮೊನ್ನೆ ತಾನೆ, ಅಂದರೆ ಈ ಒಂದು ಅಕ್ಟೋಬರ್ 31ರಿಂದ ಆರಂಭ ಆಗಲಿರುವಂಥ ಒಂದು ಸೇವೆ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಾ ಇದ್ದೇನೆ. ಮುಂದಿನ ತಿಂಗಳು ಆರಂಭ ಆಗಲಿರುವಂಥದ್ದು. ಸೊ ಇಲ್ಲಿ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮ ದಿನದ ನಿಮಿತ್ತ ಅನ್ನುವಂಥದ್ದನ್ನು ಕೂಡ ಇವರು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನವನ್ನು ನಾವು ನ್ಯಾಷನಲ್ ಯುನಿಟಿ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇದು ಎಲ್ಲಿಂದ ಶುರು ಆಗ್ತದೆ ಸರ್ವೀಸ್ ಅಂತ ಕೇಳಿದರೆ, ಈ ಮೊದಲ ಸೀಪ್ಲೇನ್ ತನ್ನ ಹಾರಾಟವನ್ನು ಎಲ್ಲಿಂದ ಆರಂಭಿಸ್ತದೆ ಅಂದರೆ ಸಬರ್ಮತಿ ನದಿಯ ಮುಂಭಾಗದಿಂದ, ಅಂದರೆ ರಿವರ್ ಫ್ರಂಟ್ ಅಂತ ಕರೀತಾರೆ, ಅಲ್ಲಿಂದ ನರ್ಮದಾ ಜಿಲ್ಲೆಯ ಕೆವಾಡಿಯಾದ ಏಕ್ತಾ ಪ್ರತಿಮೆ ಅಂದರೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ನಿಮಗೆಲ್ಲ ಗೊತ್ತಿದೆ, ಇವತ್ತು ತುಂಬ ಜಗತ್ತಿನ ಗಮನವನ್ನು ಸೆಳೆದಿರುವಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ
ಸ್ಟ್ಯಾಚು ಆಫ್ ಯುನಿಟಿ ಆ ಭಾಗಕ್ಕೆ ಜನರನ್ನು ಪ್ರವಾಸಕ್ಕೋಸ್ಕರ ಮೋಜಿಗೋಸ್ಕರ ಒಂದು ಮನೋರಂಜನೆಗೋಸ್ಕರ ಕರೆದುಕೊಂಡು ಹೋಗಿ ಮತ್ತೆ ಅವರನ್ನು ತಂದು ಬಿಡುವಂಥ ಒಂದು ವ್ಯವಸ್ಥೆ ನೀರಿನಿಂದ ನೀರಿಗೆ ತೆಗೆದುಕೊಂಡು ಹೋಗುವಂಥದ್ದು ಅಫ್ಕೋರ್ಸ್ ಇದು ನೆಲದ ಮೇಲೆ ಕೂಡ ಇಳಿಯುವುದಕ್ಕೆ ಸಾಧ್ಯ ಇರುವಂಥ ವಿಮಾನ ಸೊ ಇಂಥ ಸೀಪ್ಲೇನ್ ಇವತ್ತು ಅಕ್ಟೋಬರ್ನಿಂದ ಈ ಒಂದು ಗುಜರಾತ್ನಲ್ಲಿ ತನ್ನ ಸೇವೆಯನ್ನು ಆರಂಭಿಸಲಿದೆ ಸೊ ಈ ಕುರಿತಾಗಿ ಈಗಾಗಲೇ ಗುಜರಾತ್ನ ಮುಖ್ಯಮಂತ್ರಿ ಮತ್ತು ಕೇಂದ್ರದ ನಾಗರಿಕ ವಿಮಾನಯಾನ ಸಚಿವಾಲಯದ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿದೆ ಸೊ ಆ ಪ್ರಕಾರ ಆ ಒಂದು ಸೇವೆ ಆರಂಭ ಆಗಲಿದೆ ಗೊತ್ತಿರಲಿ ಹೀಗೆ ನರ್ಮದಾ ಸೀ ಫ್ರಂಟ್ನಿಂದ ಸ್ಟ್ಯಾಚು ಆಫ್ ಯುನಿಟಿಗೆ ಸುಮ್ಮನೆ ಆ ಒಂದು ವಿಮಾನದಲ್ಲಿ ಹೋಗಿ ಬರೋಣ ಜಾಲಿ ರೈಡ್ ಮಾಡೋಣ ಅಂತ ಅಂದ್ಕೊಂಡ್ರೆ ನೀವು ತೆತ್ತಬೇಕಾಗಿರುವಂಥ ಬೆಲೆ ಎಷ್ಟು ಅಂತಂದರೆ ಅದು 4,800 ರೂಪಾಯಿ ಇನ್ನು ಈ ಒಂದು ವಿಮಾನ ಸೇವೆಯನ್ನು ಯಾರು ಒದಗಿಸ್ತಿದ್ದಾರೆ ಅಂತ ಕೇಳಿದರೆ ಇಂಡಿಯಾದಲ್ಲಿರುವಂಥ ಪ್ರೈವೇಟ್ ಸೆಕ್ಟರ್ ಏವಿಯೇಷನ್ ಕಂಪ್ನಿ ಸ್ಪೈಸ್ ಜೆಟ್ ಸ್ಪೈಸ್ಜೆಟ್ನವರು ಈ ಒಂದು ಸೇವೆಯನ್ನು ಕೊಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಇನ್ನು ಈ ವಿಮಾನದಲ್ಲಿ ಎಷ್ಟು ಜನ ಹೋಗ್ಬೋದು ಆಟ್ ದ ಮೋಸ್ಟ್ ಒಂದು ಸಲಕ್ಕೆ ಅಂತಂದರೆ 14 ಜನ ಪ್ರಯಾಣಿಕರು ಈ ಸೀಪ್ಲೇನ್ನಲ್ಲಿ ಪ್ರಯಾಣಿಸೋದಕ್ಕೆ ಅವಕಾಶ ಇರುವಂಥದ್ದು ಇನ್ನು ಈ ಯೋಜನೆ ಬಗ್ಗೆ ಹೇಳೋದಾದರೆ ಇದು ಇದರ ಬಗ್ಗೆ ಚಿಂತನೆ ಶುರುವಾದದ್ದು 2018 ಸೊ ಇದು ಮುಖ್ಯವಾಗಿ ಭಾರತದ ಒಳನಾಡಿನ ಜಲಮಾರ್ಗ ಪ್ರಾಧಿಕಾರ ಅನ್ನುವಂಥದ್ದೇನಿದೆ ಅದು ಏನು ವಾಟರ್ ಬಾಡೀಸ್ ಅಂತ ಬರ್ತವೆ ಎಲ್ಲೆಲ್ಲಿ ಇದನ್ನು ಸೇವೆ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋಂಥ ಒಂದು ಯೋಜನೆ ಬೇಕಾಗ್ತದೆ ಸೊ ಅದನ್ನೇ ನಾವು ಬಯೋಮೆಟ್ರಿಕ್ ಆ್ಯಂಡ್ ಹೈಡ್ರೋಗ್ರಾಫಿಕ್ ಸರ್ವೆ ಅಂತ ಕರೀತಾರೆ ಬಯೋಮೆಟ್ರಿಕ್ ಆ್ಯಂಡ್ ಹೈಡ್ರೋಗ್ರಾಫಿಕ್ ಸರ್ವೆ ಅಂತಂದರೆ ಒಂದು ವಾಟರ್ ಬಾಡಿ ಅಂದರೆ ನೀರಿನ ಮೂಲ ಅಂತೇನಿದೆ ಅಲ್ಲಿ ಇಂಥ ಒಂದು ಸೀಪ್ಲೇನ್ ಇಳಿಯೋದಕ್ಕೆ ಮತ್ತು ಟೇಕ್ ಆಫ್ ಆಗೋದಕ್ಕೆ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ಆಗೋದಕ್ಕೆ ಸಫಿಷಿಯಂಟ್ ಸ್ಪೇಸ್ ಇದೇನಾ ಅಂತ ನೋಡಿಕೊಳ್ಳುವಂಥದ್ದು ಮತ್ತು ಆ ಪ್ರದೇಶದ ರಚನೆ ಹೇಗಿದೆ ಭೌಗೋಳಿಕ ರಚನೆ ಹೇಗಿದೆ ಇತ್ಯಾದಿಯನ್ನು ಅಧ್ಯಯನ ಮಾಡುವಂಥದ್ದು ಈ ಬಯೋಮೆಟ್ರಿಕ್ ಆ್ಯಂಡ್ ಹೈಡ್ರೋಗ್ರಾಫಿಕ್ ಸರ್ವೆ ಅಂತ ಕರೆಸ್ಕೊಳ್ತದೆ ಸೊ ಇದು ಸರ್ವೆ ಮಾಡಿದ ಬಳಿಕ ಇವಾಗ ಮೊದಲು ಆರಂಭ ಆಗ್ತಿರೋದು ಈ ಸಾಬರಮತಿ ಟು ಯುನಿಟಿ ಆಫ್ ಸ್ಟ್ಯಾಚುವರೆಗೆ ಇನ್ನು ಸಾಮಾನ್ಯವಾಗಿ ಎಂಥ ಪ್ರದೇಶದಲ್ಲಿ ಈ ಒಂದು ಸೀಪ್ಲೇನ್ ಇಳಿಯೋದಕ್ಕೆ ಸಾಧ್ಯ ಇದೆ ಅಂತಂದರೆ ಕನಿಷ್ಠ 900 ಮೀಟರ್ ಅಗಲವಾಗಿರುವಂಥ ಒಂದು ವಾಟರ್ ಬಾಡಿಯಲ್ಲಿ ಇದು ಇಳಿಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇನ್ನು ಇದಕ್ಕೆ ಆಯ್ದುಕೊಂಡಿರುವಂಥ ಪ್ರದೇಶ ಯಾವುದು ಅಂತ ಕೇಳಿದರೆ ಪಂಚಮುಲಿ ಸರೋವರ್ ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಮಾಹಿತಿ ಸೊ ಇದು ಎದರ ಭಾಗ ಅಂತ ಕೇಳಿದರೆ ಉಡಾನ್ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅನ್ನುವಂಥ ಕಾರ್ಯಕ್ರಮವನ್ನು ನೀವು ಕೇಳಿರ್ಬೋದು ಸೊ ಉಡಾನ್ ಹಂತ 3ರ ಭಾಗವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಸೊ ಇದರಲ್ಲಿ ವಾಟರ್ ಏರೋಡ್ರೋಮ್ಸ್ ಅನ್ನುವಂಥವುಗಳನ್ನು ನಿರ್ಮಿಸಲಾಗ್ತಾ ಇದೆ ಅಂದರೆ ಜಲ ವಿಮಾನ ನಿಲ್ದಾಣಗಳು ಅಂದರೆ ನೀರಿನ ಮೇಲೆ ವಿಮಾನ ನಿಲ್ದಾಣಗಳ ರಚನೆ ಅದು ವಾಟರ್ ಏರೋಡ್ರೋಮ್ಸ್ ಅಂತ ಕರೀಲಾಗ್ತದೆ ಸೊ ಇದಕ್ಕೆ ಮೊದಲಿಗೆ ಆಯ್ದುಕೊಂಡಿರುವಂಥದ್ದು ಆಗಲೇ ಹೇಳಿರುವ ಹಾಗೆ ಈ ಏಕ್ತಾ ಪ್ರತಿಮೆ ಮತ್ತು ಸಬರಮತಿ ರಿವರ್ ಫ್ರಂಟ್ ಹಾಗೆ ಶತ್ರುಂಜಯ್ ಡ್ಯಾಮ್ ಅಂತ ಇನ್ನೊಂದು ಗುಜರಾತ್ನಲ್ಲಿರುವಂಥದ್ದು ಶತ್ರುಂಜಯ್ ಡ್ಯಾಮ್ ಅಂತ ಅಫ್ಕೋರ್ಸ್ ಶತ್ರುಂಜಯ್ ಹಿಲ್ಸ್ ಅಂತ ಬರುತ್ತೆ ಶತ್ರುಂಜಯ್ ಡ್ಯಾಮ್ ಅಂತ ಬರುತ್ತೆ ಆ್ಯಂಡ್ ರಿಮೆಂಬರ್ ಶತ್ರುಂಜಯ್ ಅನ್ನುವಂಥದ್ದು ಜೈನ ಧರ್ಮೀಯರಿಗೆ ತುಂಬ ಒಂದು ಪವಿತ್ರ ಸ್ಥಳ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದಾದ ಬಳಿಕ ಅಂದರೆ ಇದು ಮೊದಲ ಯೋಜನೆ ಆದರೆ ಇದರ ಜೊತೆಗೇನೆ ಮತ್ತೊಂದು ಕಡೆ ಮಾಡಬೇಕಾದಂಥ ಒಂದು ಪ್ರಾಜೆಕ್ಟ್ ಇರುವಂಥದ್ದು ಅಂದರೆ ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ ಅಣೆಕಟ್ಟು ಮತ್ತು ಪ್ರಕಾಶಂ ಬ್ಯಾರೇಜ್ ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹ್ಯಾವ್ಲಾಕ್ ನೀಲ್ ಮತ್ತು ಲಾಂಗ್ ಐಲ್ಯಾಂಡ್ಗಳನ್ನು ಈ ಒಂದು ಯೋಜನೆಗೆ ಅಂದರೆ ಸೀಪ್ಲೇನ್ ಪ್ರಾಜೆಕ್ಟ್ಗೆ ಆಯ್ದುಕೊಳ್ಳಲಾಗಿದೆ ಅನ್ನುವಂಥದ್ದು ಸೊ ಈ ವಾಟರ್ ಏರೋಡ್ರೋಮ್ ಅಂತಂದರೆ ನಾನಾಗಲೇ ಹೇಳಿರೋ ಹಾಗೆ ಇಲ್ಲಿ ವಿಮಾನಗಳು ಇಳಿಯಲು ಮತ್ತು ಟೇಕ್ ಆಫ್ ಆಗಲು ಬೇಕಾಗುವಂಥ ಒಂದು ವ್ಯವಸ್ಥೆಯನ್ನು ರಚಿಸೋದಾಗಿದೆ ಅಂತ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಒಂದು ಎನ್ವಿರಾನ್ಮೆಂಟ್ ಇಶ್ಯೂ ಕೂಡ ಇದೆ ಸೊ ಇಲ್ಲಿ ನಾವು ಪ್ರವಾಸೋದ್ಯಮದ ಅಭಿವೃದ್ಧಿ ಅಂತ ಇರ್ಬೋದು ಆ ಮೂಲಕ ಉದ್ಯೋಗ ಸೃಷ್ಟಿ ಅಂತ ಆಗ್ಬೋದು ದೇಶದ ಜನರಿಗೆ ಮತ್ತು ವಿದೇಶಿಯರಿಗೆ ಮನರಂಜನೆ ಅಂತ ಆಗ್ಬೋದು ಇದೆಲ್ಲ ಒಳ್ಳೆಯದರ ಜೊತೆಗೇನೆ ಒಂದು ಕಡೆ ಅದಕ್ಕೆ ಅಪೋಜಿಷನ್ ಕೂಡ ನಡೆದಿದೆ ಸೊ ಆಗಲೇ ನಾವು ನೋಡಿದ್ವಿ 3 ಕಡೆ ಅಂದರೆ ಒಂದು ಗುಜರಾತ್ನಲ್ಲಿ ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ ಮತ್ತೊಂದು ಅಂಡಮಾನ್ನಲ್ಲಿ ಮಾಡೋದಕ್ಕೆ ಅವಕಾಶ ಇದ್ದರೆ ಇನ್ನೊಂದು ಒಡಿಶಾದ ಚಿಲಿಕಾ ಲೇಕ್ ಅಂತ ಏನಿದೆ ಅಲ್ಲಿಯೂ ಕೂಡ ಇಂಥ ಒಂದು ಸೇವೆಯನ್ನು ಆರಂಭಿಸಬೇಕು ಅನ್ನೋದಕ್ಕೆ
ಪ್ರಪೋಸಲ್ ಇತ್ತು. ಆದರೆ ಅದನ್ನು ಆ ಒಡಿಶಾ ಸರ್ಕಾರ ವಿರೋಧಿಸ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ತಮಗೆಲ್ಲ ಗೊತ್ತಿದೆ ಈ ಒಂದು ಚಿಲಿಕಾ ಲೇಕ್ ಏಷ್ಯಾದ ಇಟ್ ಇಸ್ ಬಿಗ್ಗೆಸ್ಟ್ ಸಾಲ್ಟ್ ಲೇಕ್, ಸಾಲ್ಟ್ ವಾಟರ್ ಲೇಕ್ ಅಂತ ಕರೀತಾರೆ, ಉಪ್ಪು ನೀರಿನ ಸರೋವರ ಅಂತ ಕರೀತಾರೆ. ಇಲ್ಲಿ ಸುಮಾರು ಒಂದು ವೇಳೆ ಇಂಥ ಸೀಪ್ಲೇನ್ ಯೋಜನೆಯನ್ನು ಹಮ್ಮಿಕೊಂಡ್ರೆ ಸುಮಾರು 200,00,000 ಜನ ಮೀನುಗಾರರಿಗೆ ಇದರಿಂದ ತೊಂದರೆ ಆಗ್ತದೆ. ಅಂದರೆ ಎನ್ವಿರಾನ್ಮೆಂಟಲ್ ಇಶ್ಯೂ ಅಂದರೆ ಆ ಮೀನುಗಳ ಅಭಿವೃದ್ಧಿ, ಅವುಗಳ ಒಂದು ಬಳಕೆ, ಇವುಗಳೆಲ್ಲದರ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಒಡಿಶಾ ಸರ್ಕಾರ ಇದನ್ನು ವಿರೋಧಿಸ್ತಾ ಇದೆ ಅನ್ನುವಂಥದ್ದನ್ನು ಸೊ ಕೇಳ್ಬೋದು. ಈ ಸೀ ವಾಟರ್ ಪ್ಲೇನ್ ಅನ್ನುವಂಥ ಪ್ರಾಜೆಕ್ಟ್ ಏನಿದೆ, ಇದು ಯಾವುದರ ಭಾಗ ಅಂತ ಕೇಳಿದರೆ, ನಾವಾಗಲೇ ನೋಡಿದ್ವಿ ಉಡಾನ್ 3 ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಮೊದಲು ಆರಂಭಿಸಲಾಗ್ತಾ ಇದೆ ಅಂದರೆ ಗುಜರಾತ್ ರಾಜ್ಯದಲ್ಲಿ. ಎಲ್ಲಿ ಅಂತ ಕೇಳಿದರೆ ಅಲ್ಲಿ ನಾವು ನರ್ಮದಾ ವಾಟರ್ ಫ್ರಂಟ್ 2 ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ನೋಡ್ತಾ ಇದ್ದೀವಿ. ಇನ್ನು ಉಳಿದು ಎಲ್ಲೆಲ್ಲಿ ಇದನ್ನು ಮಾಡುವಂಥ ಯೋಜನೆ ಇದೆ ಅಂತಂದರೆ ಅದು ಆಂಧ್ರಪ್ರದೇಶ್ ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ಅನ್ನುವಂಥದ್ದು. ಇನ್ನು ಯಾವ ಒಂದು ಯೋಜನೆಗೆ ವಿರೋಧ ಇದೆ ಅಂತ ಕೇಳಿದರೆ ಅದು ಒಡಿಶಾದ ಈ ಚಿಲಿಕಾ ಲೇಕ್ ಅಲ್ಲಿ ಮಾಡುವಂಥ ಒಂದು ಯೋಜನೆಗೆ ವಿರೋಧವಾಗಿದೆ ಅನ್ನುವಂಥದ್ದು. ಸೊ ಇದು ನಾವು ಈ ಸೀಪ್ಲೇನ್ ವಾಟರ್ ಬಾಡಿಗಳ ಮೇಲೆ ಇಳಿಯುವಂಥ ವಿಮಾನಗಳ ಕುರಿತಾದ ಕಾರ್ಯಕ್ರಮದ ಬಗ್ಗೆ ನೋಡಿದರೆ, ಮುಂದಿಂದು ಇನ್ನೊಂದು ಮಹತ್ವದ್ದು ಶ್ರೀಲಂಕಾದ ಭಾರತ ಮೊದಲು. ಹಾಗೆ ನೀವೆಲ್ಲ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಾ ಫಸ್ಟ್ ಅನ್ನುವಂಥ ಸ್ಲೋಗನದ ಮೂಲಕ ಆಯ್ಕೆಯಾಗಿ 4 ವರ್ಷದ ಅಧಿಕಾರದ ಕೊನೆಯ ಹಂತದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರಧಾನಿ ಕೂಡ ಇಂಡಿಯಾ ಫಸ್ಟ್ ಅನ್ನುವಂಥ ಘೋಷಣೆಯನ್ನು ಕೊಟ್ಟು ಇಂಡಿಯಾಗೆ ಆದ್ಯತೆ ಕೊಡುವಂಥ ವಿಚಾರಗಳನ್ನು ಮಾಡಿದರು. ಅದಕ್ಕೆ ಬೇಕಾದಂಥ ಪೂರಕ ಉಪಕ್ರಮಗಳನ್ನು, ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡರು ಅನ್ನುವಂಥದ್ದು. ಇದು ಅಮೆರಿಕಾ ಫಸ್ಟ್ ಅನ್ನೋದು ಅಮೆರಿಕಾ ಹೇಳಿಕೊಂಡ್ರೆ, ಇಂಡಿಯಾ ಫಸ್ಟ್ ಅಂತ ಇಂಡಿಯಾ ಹೇಳಿಕೊಂಡ್ರೆ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್. ಇದು ಮಿತ್ರತ್ವದ ದೃಷ್ಟಿಯಿಂದ ಅಥವಾ ಫಾರಿನ್ ರಿಲೇಷನ್ಸ್ ವಿದೇಶಿ ಸಂಬಂಧದ ದೃಷ್ಟಿಯಿಂದ ಬೇರೆ ದೇಶ ಅಂದರೆ ನಮ್ಮ ನೆರೆಯ ಶ್ರೀಲಂಕಾ ದೇಶ ಹೇಳ್ತಿರೋದು ಏನು ಅಂದರೆ ಇಂಡಿಯಾ ಫಸ್ಟ್ ಅಂತ. ಸೊ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಬಂದರೆ ಮೊದಲಿಗೆ ಯಾರು ಅಂತ ಕೇಳಿದರೆ ಅದು ಭಾರತ ಅನ್ನುವಂಥದ್ದು ಒಂದು ವಿಚಾರ. ಸೊ ಇಂಡಿಯಾ ಫಸ್ಟ್ ಪಾಲಿಸಿ ಆಫ್ ಶ್ರೀಲಂಕಾ ಕುರಿತಾಗಿ ನಿಮಗೆ ಅದು ಏನು, ಎಂತು, ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಇದು ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ಗೂ ಉಪಯೋಗ ಆಗ್ತದೆ, ಮತ್ತು ಕೆಲವು ಆಬ್ಜೆಕ್ಟಿವ್ ಕ್ವೆಶನ್ಸ್ ಉತ್ತರಿಸೋದಕ್ಕೂ ಕೂಡ ಸಾಧ್ಯ ಆಗುವಂಥ ಒಂದು ಸಂಗತಿ. ಸೊ ವಾಟ್ ಈಸ್ ದಿಸ್ ಇಂಡಿಯಾ ಫಸ್ಟ್ ಪಾಲಿಸಿ ಆಫ್ ಶ್ರೀಲಂಕಾ? ಸೊ ಅದನ್ನು ನಾವು ನೋಡೋದಾದರೆ, ಇಲ್ಲಿ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿ ಜಯಂತ್ ಕೊಲಂಬೇಜ್ ಅನ್ನುವಂಥವರು ಈ ಒಂದು ಭಾರತ ಮೊದಲು ಅನ್ನುವಂಥ ವಿಚಾರದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಇಂಗಿತವನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ಮೊದಲೇದು ಇತ್ತೀಚಿನ ಬೆಳವಣಿಗೆಗಳನ್ನು ಕೂಡ ತಾವು ಗಮನಿಸಬೇಕು, ಮುಖ್ಯವಾಗಿ ಶ್ರೀಲಂಕಾದಲ್ಲಿ. ಅಲ್ಲಿ ಕಳೆದ ತಿಂಗಳು ಚುನಾವಣೆಗಳೆಲ್ಲ ನಡೆದು ಹೊಸ ಅಧ್ಯಕ್ಷರು ನೇಮಕ ಆಗಿದ್ದಾರೆ, ಪ್ರಧಾನಮಂತ್ರಿಗಳು ನೇಮಕ ಆಗಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಬೇಕು. ಸೊ ಈಗಿರುವಂಥ ಸದ್ಯ ಅಲ್ಲಿಯ ಅಧ್ಯಕ್ಷರು ಯಾರು ಅಂತಂದರೆ ಗೋತಾಬಯ ರಾಜಪಕ್ಷ. ಇನ್ನು ಆ ದೇಶದ ಪ್ರಧಾನಿ ಯಾರು ಅಂತ ಕೇಳಿದರೆ ಮತ್ತಾರೂ ಅಲ್ಲ, ಮಹಿಂದ ರಾಜಪಕ್ಷ. ಸೊ ಹೀಗೆ ಅಣ್ಣ ತಮ್ಮಂದಿರು, ಸಹೋದರರು ಒಂದು ದೇಶಕ್ಕೆ ಪ್ರಧಾನಿ ಮತ್ತು ಅಧ್ಯಕ್ಷ ಆದಂಥ ಅಪರೂಪದ ಸಂದರ್ಭ ನಮ್ಮ ನೆರೆಯ ರಾಷ್ಟ್ರದಲ್ಲಿ ಆಗಿರುವಂಥದ್ದು, ಅದು ಶ್ರೀಲಂಕಾದಲ್ಲಿ. ಸೊ ಗೋತಾಬಯ ಅಧ್ಯಕ್ಷರಾದರೆ ಮಹಿಂದ ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನುವಂಥದ್ದು. ಸೊ ಇತ್ತೀಚಿನ ಚುನಾವಣೆಯಲ್ಲಿ ಅವರ ಒಂದು ಪಕ್ಷ, ಅದನ್ನು ಶ್ರೀಲಂಕಾ ಪೀಪಲ್ಸ್ ಫ್ರಂಟ್ ಅನ್ನುವಂಥದ್ದು ಅದರ ಆಫಿಷಿಯಲ್ ನೇಮ್ ಆದರೂ ಕೂಡ ಲೋಕಲ್ ಅಲ್ಲಿ ಕಾಮನ್ ಆಗಿ ಕರೆಯುವಂಥದ್ದು ಸಿಂವಳಿ ಹೆಸರು ಏನು, ಇದನ್ನು ಕೂಡ ಪ್ರಶ್ನೆ ಕೇಳ್ಬೋದು. ಏನು ಹೀಗೆ ಇತ್ತೀಚಿನ ಚುನಾವಣೆಗಳು ನಡೆದು ಅಲ್ಲಿ 2/3 ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವಂಥ ಪಕ್ಷದವರು ಇಂಥವರು ಪ್ರಧಾನಿಯಾದರು, ಆದರೆ ಅವರ ಪಕ್ಷದ ಹೆಸರೇನು ಅಂತ ಕೇಳಿದರೆ ಅದು ಶ್ರೀಲಂಕಾ ಪೊದುಜನ ಪೆರುಮುಣ ಅಂತ. ಸೊ ಶ್ರೀಲಂಕಾ ಪೊದುಜನ ಪೆರುಮುಣ ಅನ್ನುವಂಥದ್ದು ಅಲ್ಲಿ ಸ್ಥಳೀಯವಾಗಿ ಸಿಂಹಳಿ ಭಾಷೆಯಲ್ಲಿ ಕರೆಯುವಂಥದ್ದು ಈ ಪಕ್ಷದ ಹೆಸರು. ಸೊ ಇದಿಷ್ಟು ಬೇಸಿಕ್ ಮಾಹಿತಿ. ಆದರೆ ಈ ಇಂಡಿಯಾ ಫಸ್ಟ್ ಯಾಕೆ ಅಂತ ಕೇಳಿದರೆ, ಇದು ಮುಖ್ಯವಾಗಿ ನಾನಾಗಲೇ ಹೇಳ್ತಾ ಇದ್ದೆ, ಚೀನಾ ಮತ್ತು ಶ್ರೀಲಂಕಾದ ಮಧ್ಯೆ
ಬೇಕು ಬೇಡ ಅನ್ನುವಂಥ ಸಂಬಂಧ ಇರುವಂಥದ್ದು. ಇವತ್ತು ಶ್ರೀಲಂಕಾ ಚೀನಾದ ಸಂಬಂಧವನ್ನು ಪೂರ್ತಿಯಾಗಿ ನಿರಾಕರಿಸುವಂತೆಯೂ ಇಲ್ಲ, ಪೂರ್ತಿಯಾಗಿ ಒಪ್ಪಿಕೊಳ್ಳುವಂತೆಯೂ ಇಲ್ಲ. ಸೊ ನುಂಗಲಾರದ ತುತ್ತು ಅಥವಾ ಬಿಸಿ ತುಪ್ಪ ಅಂತ ಏನು ಕರಿತೀವಿ ಆ ರೀತಿಯಾಗಿ ಅದಕ್ಕೆ ಸಂದಿಗ್ಧತೆ ಇದೆ. ಆ ಸಂದರ್ಭದೊಳಗೆ ಇಂಡಿಯಾ ಫಸ್ಟ್ ಅಂತ ಹೇಳೋದ್ರ ಮೂಲಕ ಮೊದಲನೇದಾಗಿ ಈ ಶ್ರೀಲಂಕಾ ಮತ್ತು ಚೀನಾದ ನಡುವಿನ ಸಂಬಂಧದಲ್ಲಿ ಒಂದು ದಿಕ್ಕಿನಲ್ಲಿ ದೆಸೆಯಲ್ಲಿ ಬದಲಾವಣೆಗಳಾಗ್ತದೆ ಭವಿಷ್ಯದಲ್ಲಿ ಅನ್ನೋದು ಮೊದಲನೇ ಸಂಕೇತ. ಅಫ್ಕೋರ್ಸ್ ನಿನ್ನೆ ತಾನೇ ಅದರ ಅಧ್ಯಕ್ಷರು ಹೇಳಿದರು, ಫಾರ್ ಅಸ್ ಇಂಡಿಯಾ ಈಸ್ ಎ ರಿಲೇಟಿವ್ ವೇರ್ ಆ್ಯಸ್ ಚೀನಾ ಈಸ್ ಎ ಫ್ರೆಂಡ್ ಅಂತ. ಸೊ ಭಾರತ ನಮ್ಮ ಸಂಬಂಧಿ, ಆದರೆ ಚೀನಾ ನಮಗೆ ಸ್ನೇಹಿತ. ಸೊ ಸ್ನೇಹಿತರು ಬರಬಹುದು ಹೋಗ್ಬೋದು, ಆದರೆ ಸಂಬಂಧಿಕರು ಹೋಗುವಂಥದ್ದಿಲ್ಲ, ಅದು ಶಾಶ್ವತ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಈ ಇಂಡಿಯಾ ಫಸ್ಟ್ ಅಂತ ಹೇಳಿದರೆ ಇಲ್ಲಿ ಭಾರತ ಮತ್ತು ಶ್ರೀಲಂಕಾ ಹೆಚ್ಚು ಆಪ್ತ ಅಂತ ಕರೆಸ್ಕೊಳ್ಳೋದಾದರೆ ಚೈನಾ ಬೇಕು ಅಥವಾ ಬೇಡ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಉಳಿತದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವೆ ಎಂಥ ರಕ್ಷಣಾ ಸಹಕಾರ ಇದೆ ಅನ್ನುವಂಥದ್ದು ಕೂಡ ಮುಖ್ಯ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಮೊದಲೇದು ಭಾರತ ಮತ್ತು ಶ್ರೀಲಂಕಾ ಕೂಡ ಜಂಟಿ ಸೈನಿಕ ಕಾರ್ಯಾಚರಣೆಯನ್ನು ಅಥವಾ ವ್ಯಾಯಾಮವನ್ನು ಮಿಲಿಟರಿ ಎಕ್ಸರ್ಸೈಸನ್ನು ನಡೆಸ್ತವೆ. ಸೊ ಆಗಲೇ ನಾವು ನೋಡಿದ್ವಿ, ಒಂದು ಇಂದ್ರ ಅನ್ನುವಂಥದ್ದು ಬಿಟ್ವೀನ್ ರಷ್ಯಾ ಆ್ಯಂಡ್ ಇಂಡಿಯಾ, ಮತ್ತೊಂದು ಕೌಕಾಜ್ ಅಂತ ನೋಡಿದ್ವಿ, ಇಟ್ ಈಸ್ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಆ್ಯಂಡ್ ಅದರ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ನಡೆಸ್ತಿರುವಂಥದ್ದು ಮಿಲಿಟರಿ ಎಕ್ಸರ್ಸೈಸ್. ಆದರೆ ಪ್ರಶ್ನೆಗಳನ್ನ ಭಾಳಷ್ಟು ಸಲ ಕೇಳಿದ್ದಾರೆ, ಯಾವ ದೇಶಗಳ ನಡುವೆ ನಡೆಯುವಂಥ ಈ ಮಿಲಿಟರಿ ಎಕ್ಸರ್ಸೈಸ್ನ ಹೆಸರೇನು ಅನ್ನುವಂಥದ್ದು. ಸೊ ಇಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆಯುವಂಥ ಈ ಮಿಲಿಟರಿ ಎಕ್ಸರ್ಸೈಸ್ನ ಹೆಸರು ಮಿತ್ರ ಶಕ್ತಿ ಅನ್ನುವಂಥದ್ದು. ಸೊ ಆ ಹೆಸರೇ ಖಂಡಿತವಾಗಿಯೂ ಅದ್ಭುತವಾಗಿದೆ, ತುಂಬ ಖುಷಿ ಕೊಡುವಂಥ ಪಾಸಿಟಿವ್ ಮೆಸೇಜನ್ನು ಕೊಡುವಂಥ ಹೆಸರಾಗಿದೆ ಅದು, ಮಿತ್ರ ಶಕ್ತಿ ಅಂತ. ಅಷ್ಟಲ್ಲದೆ ಸ್ಲೈನೆಕ್ಸ್ ಅನ್ನುವಂಥ ನೌಕಾ ವ್ಯಾಯಾಮ, ನವಲ್ ಎಕ್ಸರ್ಸೈಸ್ ಅನ್ನುವಂಥದ್ದು ಕೂಡ ನಮ್ಮ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಡೀತದೆ. ಒಂದು ಮಿತ್ರಶಕ್ತಿ, ಮಿಲಿಟರಿ ಎಕ್ಸರ್ಸೈಸ್ ಯಾವುದು ಅಂತ ಕೇಳಿದರೆ ಮಿತ್ರಶಕ್ತಿ, ನವಲ್ ಎಕ್ಸರ್ಸೈಸ್ ಯಾವುದು ಅಂತ ಕೇಳಿದರೆ ಇಟ್ ಈಸ್ ಸ್ಲೈನೆಕ್ಸ್ ಅನ್ನುವಂಥದ್ದನ್ನು ಕೂಡ ನೋಡಬೇಕಾದದ್ದು. ಇಷ್ಟೇ ಅಲ್ಲ, ಭಾರತ ಶ್ರೀಲಂಕಾದ ಪಡೆಗಳಿಗೆ ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ ಅಂತ. ಹಾಗೆ 2019 ಈ ಒಂದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನಡೆಯುವಂಥ ಈ ಮಾದಕ ದ್ರವ್ಯ ಮತ್ತು ಮಾನವ ಕಳ್ಳ ಸಾಗಣೆಯನ್ನು ಎದುರಿಸುವ ಉದ್ದೇಶದಿಂದ, ಅದನ್ನು ತೊಡೆದು ಹಾಕುವ ಉದ್ದೇಶದಿಂದ ಭಾರತ ಮತ್ತು ಶ್ರೀಲಂಕಾಗಳು ಪರಸ್ಪರ ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ ಅನ್ನುವಂಥದ್ದು. ಇದಷ್ಟೇ ಅಲ್ಲ, ಈ ಒಂದು ಕಣ್ಗಾವಲು ವಿಜಿಲೆನ್ಸ್ ಅಂತ ಕರಿತೀವಿ ನಾವು, ಅಂದರೆ ಸೀ ವಿಜಿಲೆನ್ಸ್ ಅಥವಾ ಓಷನ್ ವಿಜಿಲೆನ್ಸ್ ಅಂತ ಕರಿತೀವಿ. ಸೊ ಸಮುದ್ರದಲ್ಲಿ ಮಹಾಸಾಗರಗಳಲ್ಲಿ ವಿಜಿಲೆನ್ಸ್ ಕಣ್ಗಾವಲನ್ನು ಸುಧಾರಿಸುವ ಉದ್ದೇಶದಿಂದ ಸಮುದ್ರದಲ್ಲಿ ಮಾಲಿನ್ಯ ಅಂದರೆ ಪೊಲ್ಯೂಷನ್ ಆಗೋದನ್ನು ತಡೆಯುವ ಉದ್ದೇಶದಿಂದ ಅಥವಾ ಕಡಿಮೆ ಮಾಡುವ ಉದ್ದೇಶದಿಂದ, ಮತ್ತು ಕಡಲ್ಗಳ್ಳತನ, ಸೊ ಪೈರೇಟ್ಸ್ ಅಂತ ನಾವು ಕರಿತೀವಿ, ಸೊ ಅಂಥ ಕಡಲ್ಗಳ್ಳತನವನ್ನು ತೊಡೆದು ಹಾಕುವ ಉದ್ದೇಶದಿಂದ ಈ ಪ್ರದೇಶದ ಅಂದರೆ ಒಂದು ಕಡೆ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಟ್ರಿಪಾರ್ಟೈಟ್ ಅಗ್ರಿಮೆಂಟ್ ಅಂತ ಕರೀತಾರೆ, ತ್ರಿಪಕ್ಷೀಯ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮಿತ್ರರೇ. ಇನ್ನು ಶ್ರೀಲಂಕಾದ ಭೌಗೋಳಿಕ ರಾಜಕೀಯ ಮಹತ್ವ ಏನು ಅಂತ ಕೇಳಿದರೆ, ಸೊ ಶ್ರೀಲಂಕಾ ಲೊಕೇಟ್ ಆಗಿರುವಂಥದ್ದನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಅದು ನಮ್ಮ ಭಾರತದ ದಕ್ಷಿಣದ ತುದಿಯಲ್ಲಿ, ಪಾಕ್ ಸ್ಟೇಟ್ ಅಂತ ಏನು ಬರ್ತದೆ, ಜಲಸಂಧಿ ಅಂತ ಏನು ಬರ್ತದೆ, ಆ ಒಂದು ಗ್ಯಾಪನ್ನು ಬಿಟ್ಕೊಂಡು ಇಮಿಡಿಯೇಟಾಗಿ ಇರುವಂಥದ್ದು. ಸೊ ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶ್ರೀಲಂಕಾದ ಸ್ಥಳ ವಿಶ್ವದ ಪ್ರಮುಖ ಶಕ್ತಿಗಳ ಕಾರ್ಯತಂತ್ರದ ಭೌಗೋಳಿಕ ರಾಜಕೀಯ ಪ್ರಸ್ತುತತೆಯನ್ನು ಅಂದರೆ ರೆಲೆವೆನ್ಸ್ ಅನ್ನೋದನ್ನು ಹೊಂದಿದೆ ಅನ್ನುವಂಥದ್ದು. ಸೊ ಇದು ಯಾವುದ್ರ ಮೂಲಕ ಸಾಬೀತಾಗ್ತದೆ ಅಂತಂದರೆ 1962 ಅಂದಿನ USSR ಈ ದೇಶದ ಜೊತೆಗೆ ಕಡಲ ಒಪ್ಪಂದವನ್ನು ಮಾಡಿಕೊಂಡಿತ್ತು ಅನ್ನುವಂಥದ್ದು. ಹಾಗೆಯೇ 1948 ಇಂಗ್ಲೆಂಡ್ ಅಂದರೆ ಗ್ರೇಟ್ ಬ್ರಿಟನ್ ಕೂಡ ಈ ಒಂದು ರಕ್ಷಣಾ ಮತ್ತು ವಿದೇಶಾಂಗ ವ್ಯವಹಾರಗಳ ಕುರಿತಾಗಿ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲ, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಶ್ರೀಲಂಕಾದ ಟ್ರೈಕಂಡ್ ಮಾಲಿ ಅನ್ನುವಂಥ ಒಂದು ಪ್ರದೇಶ ಬ್ರಿಟಿಷ್ ರಾಯಲ್ ನೇವಿಯ ಪ್ರಮುಖ ಬಂದರಾಗಿತ್ತು ಅಂತ. ಸೊ ಟ್ರೈಕಂಡ್ ಮಾಲಿ ಪೋರ್ಟ್ ಆಫ್ ಶ್ರೀಲಂಕಾ ವಾಸ್ ಅ ಬೇಸ್
ಫಾರ್ ದ ಬ್ರಿಟಿಷ್ ರಾಯಲ್ ನೇವಿ ಅಂತ. ಸೊ ಈ ಒಂದು ಐತಿಹಾಸಿಕ ಮಹತ್ವವನ್ನು ಈ ಶ್ರೀಲಂಕಾದ ಭೌಗೋಳಿಕ ಒಂದು ಎಲ್ಲಿ ಸ್ಥಿತಿ ಲೊಕೇಶನ್ ಅಂತಿದೆ ಅದು ತೋರಿಸ್ತದೆ ಅಂತ. ಇನ್ನು ಆಗಲೇ ನಾವು ನೋಡ್ತಾ ಇದ್ವಿ ಭಾರತ ಶ್ರೀಲಂಕಾ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಚೀನಾ ದೊಡ್ಡ ಪ್ರಮಾಣದಲ್ಲಿ ಈ ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ತನ್ನದೇ ಆದಂಥ ಕಾರ್ಯತಂತ್ರಗಳನ್ನು, ಅಫ್ಕೋರ್ಸ್ ಒನ್ ಬೆಲ್ಟ್ ಒನ್ ರೋಡ್ ಅನ್ನುವಂಥದ್ದು ಅದರದ್ದು ಒಂದು ಪ್ರಾಜೆಕ್ಟ್, ಆದರೆ ಆ ಒನ್ ಬೆಲ್ಟ್ ಒನ್ ರೋಡ್ ಕುರಿತಾಗಿ ಮೊನ್ನೆ ತಾನೇ ನಡೆದಂಥ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅಂತ ನೀವು ನೋಡ್ತೀರಿ. ಸೊ ಅದರ ಅಂಗವಾಗಿಯೇ ಇರುವಂಥ ಕೆಲವು ಪ್ರಮುಖ ಬಂದರುಗಳು ಎಲ್ಲೆಲ್ಲಿದ್ದಾವೆ ಅಂತ ನಾವು ಆಗಲೇ ನೋಡಿದ್ವಿ. ಶ್ರೀಲಂಕಾದ ಹಂಬನ್ತೋಟದಲ್ಲಿ ಇರುವಂಥದ್ದು ಒಂದು, ಅದರ ಅಂದರೆ 99 ಇಯರ್ಸ್ ಲೀಸ್ಗೆ ದೊರೆತಿರುವಂಥದ್ದು ಒಂದು ಬಂದರು. ಆದರೆ ಪಾಕಿಸ್ತಾನದಲ್ಲಿ ಗ್ವಾದರ್ ಫೋರ್ಟ್ ಅನ್ನುವಂಥದ್ದು ಮತ್ತೊಂದು. ಅಷ್ಟೇ ಅಲ್ಲ, ಕ್ಯುಕ್ಫ್ರೂ ಅನ್ನುವಂಥದ್ದು ಮ್ಯಾನ್ಮಾರ್ನಲ್ಲಿ ಅದು ಅಭಿವೃದ್ಧಿಪಡಿಸ್ತಿರುವಂಥ ಬಂದರು. ಅಷ್ಟೇ ಅಲ್ಲ, ಬಾಂಗ್ಲಾದೇಶ ಅಲ್ಲಿ ಚಿತ್ಗಾಂಗ್ ಬಂದರನ್ನು ಕೂಡ ಚೀನಾ ಅಭಿವೃದ್ಧಿಪಡಿಸ್ತಾ ಇದೆ. ಸೊ ಈ ನಾಲ್ಕು ಬಂದರುಗಳು ಭಾರತದ ಮೇರೆಗೆ ಅಂದರೆ ಗಡಿ ಪ್ರದೇಶಕ್ಕೆ ತುಂಬ ಹತ್ತಿರದಲ್ಲಿ ಇರುವಂಥ ಬಂದರು ಪ್ರದೇಶಗಳು. ಅಂದರೆ ನಾನು ಆಗಲೇ ಆರಂಭದಲ್ಲಿ ಹೇಳ್ತಿದ್ದಾಗೆ ತುಂಬ ಅಪರೂಪದ ಸಂದಿಗ್ಧ ಯುದ್ಧದ ವಾತಾವರಣ ಪರಿಸ್ಥಿತಿ ನಿರ್ಮಾಣ ಆದರೆ ಆ ಸಂದರ್ಭಗಳಲ್ಲಿ ಈ ಬಂದರುಗಳನ್ನು ತನ್ನ ಉಪಯೋಗಕ್ಕೆ ಚೀನಾ ಬಳಸಿಕೊಳ್ಳಬಹುದು ಅನ್ನುವಂಥ ಆತಂಕ ಭಾರತಕ್ಕಿದೆ. ಆ ನಿಟ್ಟಿನಲ್ಲಿ ಇದು ತನ್ನ ಪ್ರತಿತಂತ್ರಗಳನ್ನು ಹೆಣೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ರಾಜಕೀಯವಾಗಿ ಶ್ರೀಲಂಕಾನ ನೋಡೋದಾದರೆ ಇದೊಂದು ಸಾರ್ಕ್ ಮತ್ತು ಬಿಮ್ಸ್ಟೆಕ್ ಸಂಘಟನೆಗಳ ಸದಸ್ಯ ಆಗಿದೆ ಮತ್ತು ಭಾರತದೊಂದಿಗೆ ತುಂಬ ಪ್ರಾಚೀನವಾದಂಥ, ನಾವು ನೋಡ್ತೀವಿ ರಾಮಾಯಣದ ಕಾಲದಿಂದಲೂ ಕೂಡ ಭಾರತ ಮತ್ತು ಶ್ರೀಲಂಕಾ ನಡುವೆ ಆ ಒಂದು ಹೋಗಿ ಬರುವಂಥ ಸಂಬಂಧ ಸಂಪರ್ಕ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಆದರೆ ಆಗಲೇ ಹೇಳಿರೋ ಹಾಗೆ ಇತ್ತೀಚಿನ ಚೀನಾದ ಒಂದು ಅತಿಕ್ರಮಣ ಅದರ ಅಗ್ರೆಸಿವ್ ಆಕ್ರಮಣಶೀಲ ಪ್ರವೃತ್ತಿಯಿಂದಾಗಿ ಅಲ್ಲಿನ ಹಂಬನ್ತೋಟ ಬಂದರನ್ನು ಅದು ನೆಲೆಯಾಗಿ ಹೊಂದಿರೋದರಿಂದ ಭಾರತಕ್ಕೆ ಶ್ರೀಲಂಕಾದ ಕುರಿತು ಇರಿಸು ಮುರಿಸು ಆಗಿರುವುದು ಕೂಡ ಸತ್ಯ. ಎನಿವೆ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಈಗ ಶ್ರೀಲಂಕಾ ಅಳವಡಿಸಿಕೊಳ್ತಿರುವಂಥ ಇಂಡಿಯಾ ಫಸ್ಟ್ ಅನ್ನುವಂಥ ಪಾಲಿಸಿಯಿಂದಾಗಿ ಖಂಡಿತವಾಗಿಯೂ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಬಾಂಧವ್ಯ ಮತ್ತಷ್ಟು ಮಧುರವಾಗಲಿದೆ. ಆ ಮೂಲಕ ಭಾರತಕ್ಕೆ ಹೆಚ್ಚಿನ ಅನುಕೂಲತೆ ಸಿಗಲಿದೆ ಅನ್ನುವಂಥದ್ದು ನಮ್ಮ ವಿಚಾರ. ಮಿತ್ರರೇ, ಇದಿಷ್ಟು ಈ ದಿನದ ಕೆಲವು ಪ್ರಚಲಿತ ವಿದ್ಯಮಾನಗಳ ಕುರಿತಾದ ವಿಶ್ಲೇಷಣೆ. ತಾವು ನಿತ್ಯವೂ ಕೂಡ ಈ ಒಂದು ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಯನ್ನು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಲು ಮರೆಯದಿರಿ. ಹಾಗೆ ನಿರಂತರವಾಗಿ ಈ ಕುರಿತಾಗಿ ತಮಗೆ ಅಲರ್ಟ್ ಬರಬೇಕು, ಮಾಹಿತಿ ಬರಬೇಕು ಅಂತಾದರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಮರೆಯಬೇಡಿ. ಸೊ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತದೆ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೆರವಾಗ್ತದೆ ಅನ್ನುವಂಥ ಸದಾಶಯದೊಂದಿಗೆ ನಾನು IG ಚೌಗ್ಲ, ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಹಿರಿಯ ಸಂಪಾದಕ ಇಂದಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭರಾತ್ರಿ.